ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟುಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎ ಸ್ಟಡಿ ಸರ್ಕಲ್ನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವೀಕ್ಷಕರೇ ಸ್ನೇಹಿತರೇ ತಾವು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ತಾಯಿದ್ದೀರಿ ಅದರಲ್ಲಿ ಮುಂಬರುವಂಥ ಈ ಒಂದು ಪರೀಕ್ಷೆ ಅಂದರೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಯಾಗಿದೆ ಅದಕ್ಕೆ ಸಿದ್ಧತೆ ಮಾಡುವಂಥ ಈ ಒಂದು ವಿದ್ಯಾರ್ಥಿಗಳಿಗೆ ಕೆಲವು ನನ್ನ ಹಿಂದಿನ ಸೆಷನ್ಗಳಲ್ಲಿ ಸಂಭವ್ಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಇವತ್ತಿನ ಕ್ಲಾಸ್ನಲ್ಲಿ ನಮ್ಮ ಆಧುನಿಕ ಭಾರತ ಇತಿಹಾಸದಲ್ಲಿ ಮುಖ್ಯವಾಗಿ ಬರುವಂಥ ಕೆಲವು ಸಂಘಟನೆಗಳು ಚಳವಳಿಗಳು ನಾಯಕರು ಇಲ್ಲೇ ಇದರ ಬಗ್ಗೆ ಈ ಒಂದು ಚರ್ಚೆಯನ್ನು ಮಾಡ್ತೀನಿ ದ ಸೋಷೋ ರಿಲಿಜಿಯಸ್ ಮೂಮೆಂಟ್ಸ್ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಅಂತ ಏನು ಹೇಳ್ತೀವಿ ಹತ್ತೊಂಬತ್ತನೇ ಶತಮಾನದಲ್ಲೇ ಭಾರತದಲ್ಲಿ ನಡೆದದ್ದು ದ ಸೋಷೋ ರಿಲಿಜಿಯಸ್ ಮೂಮೆಂಟ್ಸ್ ಇದರ ಬಗ್ಗೆ ಈ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಅಲ್ಲೇ ರೈತ ಚಳವಳಿಗಳ ಬಗ್ಗೆ ಕೂಡ ಹೇಳಿದ್ದೇನೆ ಅಲ್ಲಿ ವಿ ಹ್ಯಾವ್ ಟೇಕನ್ ಆಲ್ಸೋ ದ ಯರ್ ಪೀಸಂಟ್ ಮೂಮೆಂಟ್ಸ್ ರೈತ ಚಳವಳಿಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಅದರ ಕೂಡ ನಾವು ಅಲ್ಲಿ ನೋಡ್ತೀವಿ ಸಂಘಟನೆಗಳ ಬಗ್ಗೆ ಸೊ ಚಳವಳಿಯ ಕೂಡ ಸಂಘಟನೆಗಳು

ಹಿಂದುಳಿದ ವರ್ಗದ ಚಳವಳಿಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಅದರಲ್ಲಿ ಸಂಭವೀಯ ಪ್ರಶ್ನೆಗಳು ಯಾವಾಗಿವೆ ಅವುಗಳನ್ನು ನೋಡೋಣ ಮೊದಲೇದು ದ ಆರ್ಗನೈಜೇಷನ್ ಎಸ್ಟ್ಯಾಬ್ಲಿಷ್ಡ್ ಬೈ ರಾಜಾರಾಮ್ ಮೋಹನ್ ರಾಯ್ ಇನ್ ಏಯ್ಟೀನ್ ಫಿಫ್ಟೀನ್ ಹದಿನೆಂಟುನೂರ ಹದಿನೈದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡಿದ ಸಂಘಟನೆ ಯಾವುದು ಇಲ್ಲಿ ವಿದ್ಯಾರ್ಥಿಗಳ ಗಮನಿಸಬೇಕು ರಾಜಾರಾಮ್ ಮೋಹನ್ ರಾಯ್ ಬಂದ ಕೂಡಲೇ ನಮ್ಮ ಗಮನಕ್ಕೆ ಬರೋದಂದರೆ ಬ್ರಹ್ಮ ಸಮಾಜ ಸೊ ಇಮಿಡಿಯೆಟ್ಲಿ ವಿ ಗೆ ಗೆಟ್ ಅವರ್ ಮೇನ್ಲಿ ದ ನಾಲೆಜ್ ಟು ಬ್ರಹ್ಮ ಸಮಾಜ ಸೊ ಹಿಯರ್ ಯು ಶುಡ್ ರಿಮೆಂಬರ್ ದ್ಯಾಟ್ ಬ್ರಹ್ಮ ಸಮಾಜ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ಏಯ್ಟೀನ್ ಟ್ವೆಂಟಿ ಏಯ್ಟ್ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆಯಾಗಿದೆ ಅಲ್ಲಿ ವರ್ಷ ಕೊಟ್ಟಿದ್ದಾರೆ ನಿಮಗೆ ಹದಿನೆಂಟುನೂರ ಹದಿನೈದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದು ಇದಕ್ಕೆ ಅಲ್ಲಿ ಉತ್ತರ ನೋಡ್ತೀವಿ ಆತ್ಮೀಯ ಸಭಾವಾಗಿದೆ ಸೊ ಆತ್ಮೀಯ ಸಭಾ ಸೊ ದಿಸ್ ವಾಸ್ ದ ಆರ್ಗನೈಜೇಷನ್ ಎಸ್ಟಾಬ್ಲಿಷ್ಡ್ ಇನ್ ಏಯ್ಟೀನ್ ಫಿಫ್ಟೀನ್ ಜನರಲ್ಲಿ ಸತಿ ಪದ್ಧತಿ ಮತ್ತು ಇನ್ನಿತರ ಕೆಟ್ಟು ಪದ್ಧತಿಗಳ ಬಗ್ಗೆ ಅರಿವನ್ನು ಮೂಡಿಸಲು ಈ ಸಂಸ್ಥೆಯನ್ನು ಸ್ಥಾಪಿಸಿದರು ಅವರು ಆತ್ಮೀಯ ಸಭಾ ವಾಸ್ ಎಸ್ಟಾಬ್ಲಿಷ್ ಟು ಬ್ರಿಂಗ್ ದ ಅವೇರ್ನೆಸ್ ಅಮಂಗ್ ದ ಪೀಪಲ್ ಅಬೌಟ್ ಸತಿ ಆ್ಯಂಡ್ ಅದರ್ ಸೋಷಿಯಲ್ ಇವೆಲ್ಸ್ ಹದಿನೆಂಟುನೂರ ಹದಿನೈದರಲ್ಲಿ ಬಂಗಾಲ್ದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ ಆತ್ಮೀಯ ಸಭಾ ನಂತರ ಹದಿನೆಂಟುನೂರ ಇಪ್ಪತ್ತೆಂಟು ಅವರ ಬ್ರಹ್ಮ ಸಮಾಜ್ ಏಯ್ಟೀನ್ ಟ್ವೆಂಟಿ ಏಯ್ಟ್ ವಾಸ್ ಬ್ರಹ್ಮ ಸಮಾಜ್ ಅದಕ್ಕೆ ಇಲ್ಲಿ ಉತ್ತರ ಆತ್ಮೀಯ ಸಭ ಆಗಿದೆ ಯಂಗ್ ಬೆಂಗಾಲ್ ಮೂಮೆಂಟ್ ವಾಸ್ ಆರ್ಗನೈಸ್ಡ್ ಬೈ ಯಂಗ್ ಬೆಂಗಾಲ್ ಮೂಮೆಂಟ್ ಯುವ ಬಂಗಾಳ ಚಳವಳಿಯನ್ನು ಇಲ್ಲಿ ಸಂಘಟಿಸಿದವರು ಯಾರು ಸೊ ಇಫ್ ಲುಕ್ ಆಟ ದ ಮೇನ್ಲಿ ದಿ ಯರ್ ದ ನೇಮ್ಸ್ ದೇ ಆರ್ ಆಲ್ ಬ್ರಿಟಿಷ್ ನೇಮ್ಸ್ ಇವು ಎಲ್ಲ ಬ್ರಿಟಿಷರ ಹೆಸರುಗಳಾಗಿವೆ ಹೆನ್ರಿ ಡೆರಿಸೋ ವಿಲಿಯಂ ವೆಡರ್ನ್ಬರ್ನ್ ಹೆನ್ರಿ ಕಾಟನ್ ಜಾರ್ಜ್ ಯೂಲ್ ಇವರ ಬಗ್ಗೆ ಈ ಒಂದು ನಾವು ನೋಡಿದರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಭಾರತದ ಸಾಮಾಜಿಕ ಧಾರ್ಮಿಕ ಚಳವಳಿ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಚಳವಳಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ಸದ ಈ ಒಂದು ಸಂಬಂಧಪಟ್ಟದ್ದಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಅವರ ನಮ್ಮ ಈ ಒಂದು ಪಾತ್ರವನ್ನು ನೋಡ್ತೀವಿ ಅದಕ್ಕೆ ಇಲ್ಲಿ ಯುವ ಬಂಗಾಳ ಚಳವಳಿ ಯಂಗ್ ಬೆಂಗಾಲ್ ಮೂಮೆಂಟ್ ಹದಿನೆಂಟುನೂರ ಮೂವತ್ತರಲ್ಲಿ ಪ್ರಾರಂಭ ಆಗ್ತದೆ ಬಂಗಾಲದಲ್ಲಿ ಇದು ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಭಾವದಿಂದಾಗಿ ಕೆಲವು ಬ್ರಿಟಿಷರು ಮುಂದೆ ಬಂದು ಅವರ ಕಾರ್ಯಚಟುವಟಿಕೆಯಲ್ಲಿ ಅವರಿಗೆ ಬೆಂಬಲ ನೀಡಿತ್ತು ಸೊ ದೇ ಸಪೋರ್ಟೆಡ್ ರಾಜಾ ರಾಮ್ ಮೋಹನ್ ರಾಯ್ ಇನ್ ಹಿಸ್ ಆ್ಯಕ್ಟಿವಿಟೀಸ್ ಸಮ್ ಆಫ್ ದ ಬ್ರಿಟಿಷರ್ಸ್ ಅದರಲ್ಲಿ ಈ ಯುವ ಬಂಗಾಲ ಚಳವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂತಲ್ಲಿ ಕೇಳಿದರೆ ಇಲ್ಲೇ ಕಲ್ಕತ್ತಾದ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಂಥ ಹೆನ್ರಿ ವಿವಿನ್ ಡೆರಿಜಿಯೋ ಅಂತ ಹೇಳಿ ಬರ್ತಾರೆ ಹೆನ್ರಿ ವಿವಿನ್ ಡೆರಿಜಿಯೋ ಹೂ ವಾಸ್ ಎ ಪ್ರೊಫೆಸರ್ ಇನ್ ಕಲ್ಕತ್ತಾ ಕಾಲೇಜ್ ಹೀ ಸಪೋರ್ಟೆಡ್ ರಾಜಾ ರಾಮ್ ಮೋಹನ್ ರಾಯ್ ಇನ್ ಹಿಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಹೀ ಸ್ಟಾರ್ಟೆಡ್ ದ ಮೂಮೆಂಟ್ ಕಾಲ್ಡ್ ಎಸ್ ಎ ಯಂಗ್ ಬೆಂಗಾಲ್ ಮೂಮೆಂಟ್ ಯುವ ಬಂಗಾಲ ಚಳವಳಿಯನ್ನು ಅಲ್ಲಿ ಪ್ರಾರಂಭ ಮಾಡಿದ್ದು ಹೆನ್ರಿ ವಿವಿನ್ ಡೆರಿಸಿಯೋ ಅವರಾಗಿದ್ದರು ಹೆನ್ರಿ ವಿವಿನ್ ಡೆರಿಜಿಯೋ ಸ್ಟಾರ್ಟೆಡ್ ದಿಸ್ ಮೂಮೆಂಟ್ ಅಲ್ಲಿ ಇನ್ನಿತರ ಹೆಸರುಗಳನ್ನು ನಿಮಗೆ ಕೊಟ್ಟಿದ್ದೇನೆ ಹೆನ್ರಿ ಕಾಟನ್ ಅಂತ ಹೇಳಿ ಬರ್ತಾನೆ ಜಾರ್ಜ್ ಯೂಲ್ ಅಂತ ಹೇಳಿಬರ್ತಾನೆ ವಿಲಿಯಂ ವೆಡರ್ಬರ್ನ್ ಅಂತ ಬರ್ತಾರೆ ಅವರು ಕೂಡ ನೆನ್ಪಿಟ್ಕೊಳ್ಳಿ ಅವರ ಮೂರು ಜನ ಇಲ್ಲೇ ಅವರು ಕಾಂಗ್ರೆಸ್ಸದ ಅಧ್ಯಕ್ಷರಾಗಿದ್ದರು ದೇವ್ಯರ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಇನ್ ಡಿಫ್ರೆಂಟ್ ಸೆಷನ್ಸ್ ದೇವ್ಯರ್ ಮೇನ್ಲಿ ಹೋಲ್ಡಿಂಗ್ ದ ಕಾಂಗ್ರೆಸ್ ಪ್ರೆಸಿಡೆಂಟ್ಶಿಪ್ ದೇರ್ ಅದರಲ್ಲಿ ನಿಮಗೆ ಹೇಳಬೇಕಂದ್ರೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ ಹದಿನೆಂಟುನೂರ ಎಂಬತ್ತೆಂಟು ಏನು ಅಲಹಾಬಾದದಲ್ಲಿ ನಡೆಯಿತು ಅಧಿವೇಶನ ಅದರ ಅಧ್ಯಕ್ಷರು ಜಾರ್ಜ್ ಜೂಲ್ ಆಗಿದ್ದರು ಹಿ ವಾಸ್ ದ ಫಸ್ಟ್ ಬ್ರಿಟಿಷ್ ಪ್ರೆಸಿಡೆಂಟ್ ಮೊದಲನೇ ಬ್ರಿಟಿಷ್ ಅಲ್ಲೇ ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ಸದ್ದು ಹದಿನೆಂಟುನೂರ ಎಂಬತ್ತೆಂಟು ಅಲಹಾಬಾದ್ ಅಧಿವೇಶನದಲ್ಲಿ ಇನ್ನು ಅಲಹಾಬಾದ್ ಉತ್ತರ ಪ್ರದೇಶದ ಅಧಿವೇಶನದಲ್ಲಿ ನಾಲ್ಕನೇ ಅಧಿವೇಶನ ಆಗಿತ್ತು ಇಟ್ ವಾಸ್ ದ ಫೋರ್ತ್ ಸೆಷನ್ ಜಾರ್ಜ್ ಯೂಲ್ ಅವರಾಗಿದ್ದರು ಅಲ್ಲಿ ಆದರೆ ಇಲ್ಲಿ ನಾವು ಹೆನ್ರಿ ವಿವಿನ್ ಡೆರಿಜಿಯೋ ಬಗ್ಗೆ ಹೇಳ್ತಾ ಇದ್ದೀವಿ ಯುವ ಬಂಗಾಳ ಚಳವಳಿಯನ್ನು ಡೆರಿಜಿಯೋ ಚಳವಳಿ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಡೆರಿಜಿಯೋ ಮೂಮೆಂಟ್ ಅದಕ್ಕೆ ಯುವ ಬಂಗಾಲ ಚಳವಳಿಯನ್ನು ಪ್ರಾರಂಭ ಮಾಡಿದ್ದು ಹೆನ್ರಿ ವಿವಿನ್ ಡೆರಿಜಿಯೋ ಅವರಾಗಿದ್ದಾರೆ ಪರಮಹಂಸ ಮಂಡಳಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಪರಮಹಂಸ ಮಂಡಳಿ ಇವೆಲ್ಲ ಸಾಮಾಜಿಕ ಧಾರ್ಮಿಕ ಚಳವಳಿಯಲ್ಲಿ ಬರುವಂಥ ಸಂಘಟನೆಗಳು ದೀಸ್ ಆರ್ ಆಲ್ ಮೇನ್ಲಿ ದ ಆರ್ಗನೈಜೇಷನ್ಸ್ ಇದು ಎಲ್ಲಿ ಸ್ಥಾಪನೆ ಆಯಿತು ಅಂಥೇಳಿ ಕೇಳಿದ್ದಾರೆ ಕಲ್ಕತ್ತಾ ಮುಂಬೈ ಪೂನಾ ದೆಹಲಿ ಸೊ ದ ಪ್ಲೇಸಸ್ ವೇರ್ ಪ್ಲೇಸ್ ವೇರ್ ಇಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಇಟ್ ವಾಸ್ ಇನ್ ಏಯ್ಟೀನ್ ಫಾರ್ಟಿ ಏಯ್ಟ್ ಅಟ್ ಮುಂಬೈ ಇಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಹದಿನೆಂಟುನೂರ ನಲವತ್ತೆಂಟು

ಏಯ್ಟೀನ್ ಫಾರ್ಟಿ ಏಯ್ಟ್ ಮುಂಬೈ ಶುದ್ಧಿ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಬಾಯ್ ಶುದ್ಧಿ ಚಳವಳಿ ಕೆಳಕಂಡ ಯಾವ ಸಂಘಟನೆ ಆಶ್ರಯದಲ್ಲಿ ಪ್ರಾರಂಭವಾಯಿತು ಶುದ್ಧಿ ಚಳವಳಿ ಆರ್ಯ ಸಮಾಜೋ ಪ್ರಾರ್ಥನಾ ಸಮಾಜ ದೇವ ಸಮಾಜೋ ಬ್ರಹ್ಮ ಸಮಾಜೋ ಸೊ ಅಂಡರ್ ವಿಚ್ ಆರ್ಗನೈಜೇಷನ್ ದ ಶುದ್ಧಿ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಸೊ ಶುದ್ಧಿ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಅಂಡರ್ ಆರ್ಯ ಸಮಾಜ ಆರ್ಯ ಸಮಾಜದ ಆಶ್ರಯದಲ್ಲಿ ಅದು ಪ್ರಾರಂಭವಾಗಿದ್ದು ಶುದ್ಧಿ ಚಳವಳಿ ಈ ಶುದ್ಧಿ ಚಳವಳಿ ವಾಟ್ ದಿಸ್ ವಾಸ್ ಅ ಶುದ್ಧಿ ಮೂಮೆಂಟ್ ಇಟ್ ವಾಸ್ ಎ ಕಾಲ್ ಫಾರ್ ದ ಹಿಯರ್ ಹಿಂದೂಸ್ ಹೂ ಹ್ಯಾಡ್ ಕನ್ವರ್ಟೆಡ್ ಟು ಇಸ್ಲಾಮ್ ಆ್ಯಂಡ್ ಕ್ರಿಶ್ಚ್ಯಾನಿಟಿ ಟು ರಿಟರ್ನ್ ಬ್ಯಾಕ್ ಟು ಹಿಂದೂಇಿಸಮ್ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರಾದ ಹಿಂದೂ ಜನರಿಗೆ ಮತ್ತೆ ಹಿಂದೂ ಧರ್ಮವನ್ನು ಸೇರಲು ಕರೆ ನೀಡಲಾಯಿತು ಶುದ್ಧಿ ಚಳವಳಿಯ ಮೂಲಕ ಸೊ ದಿಸ್ ವಾಸ್ ಅ ಮೀನ್ಲಿ ಹಿಯರ್ ದ ಶುದ್ಧಿ ಮೂಮೆಂಟ್ ವಾಟ್ ವಿ ನೋಟಿಸ್ ಇದು ಆರ್ಯ ಸಮಾಜದ ಆಶ್ರಯದಲ್ಲಿ ಪ್ರಾರಂಭ ಆಯಿತು ಇಟ್ ವಾಸ್ ಸ್ಟಾರ್ಟೆಡ್ ಅಂಡರ್ ದ ಹಿಯರ್ ಬ್ಯಾನರ್ ಆಫ್ ಆರ್ಯ ಸಮಾಜ ಈ ಚಳವಳಿ ಪ್ರಾರಂಭ ಆದ ಕಾರಣದಿಂದಾಗಿ ಇಲ್ಲಿ ಇನ್ನಿತರ ಧರ್ಮದ ಜನರು ಆರ್ಯ ಸಮಾಜ ಅನ್ನೋ ಒಂದು ಒಂದು ಸಂಪ್ರದಾಯಸ್ಥ ಸಮಾಜ ಹಿಂದೂ ಸಮಾಜ ಅಂತ ಹೇಳಿ ಕರೆದತ್ತು ಸೊ ದ ಅದರ್ ರಿಲಿಜಿಯಸ್ ಪೀಪಲ್ ದೇ ಕ್ರಿಟಿಸೈಝ್ಡ್ ಆರ್ಯ ಸಮಾಜ ಆ್ಯಸ್ ಹಿಯರ್ ಎ ಆರ್ಥೋಡಾಕ್ಸ್ ಹಿಂದೂ ಸಮಾಜ್ ಒಂದು ಸಂಪ್ರದಾಯಸ್ಥ ಹಿಂದೂ ಸಮಾಜ ಆಗಿದೆ ಅದು ಅಂಥೇಳಿ ಇನ್ನಿತರ ಧರ್ಮದ ಜನರು ಅದನ್ನು ಟೀಕಿಸಿದ್ದು ಅದನ್ನು ಈ ರೀತಿಯಾಗಿ ಒಂದು ನಿಂದಿಸಿತ್ತು ಅದಕ್ಕೆ ಅದು ಶುದ್ಧಿ ಚಳುವಳಿ ಇದು ಪ್ರಾರಂಭವಾಗಿದ್ದು ಆರ್ಯ ಸಮಾಜದ ಆಶ್ರಯದಲ್ಲಿ ಸತ್ಯಶೋಧಕ ಸಮಾಜ ವಾಸ್ ಅ ಫೌಂಡೆಡ್ ಬೈ ಬಹಳ ಸರಳ ಪ್ರಶ್ನೆ ಇದೆ ಸತ್ಯಶೋಧಕ ಸಮಾಜನ್ನು ಯಾರು ಸ್ಥಾಪಿಸಿದರು ಇದಕ್ಕೆ ಉತ್ತರ ಜ್ಯೋತಿಬಾ ಫುಲೆ ಜ್ಯೋತಿಬಾ ಫುಲೆ ಫೌಂಡೆಡ್ ದಿಸ್ ಸತ್ಯ ಶೋಧಕ ಸಮಾಜ ಏಯ್ಟೀನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಹದಿನೆಂಟುನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಸತ್ಯಶೋಧಕ ಮಹಾರಾಷ್ಟ್ರದಲ್ಲಿ ಬರ್ತದೆ ಮಹಾರಾಷ್ಟ್ರದ ಸಮಾಜ ಸುಧಾರಕರಾಗಿದ್ದರು ಹಿಂದುಳಿದ ವರ್ಗದ ಪ್ರಥಮ ನಾಯಕರಂತ ಹೇಳ್ಬೋದು ವಿ ಕ್ಯಾನ್ ಕಾಲ್ ಹಿಮ್ ಆ್ಯಸ್ ದ ಫಸ್ಟ್ ಲೀಡರ್ ಆಫ್ ದ ಲೋವರ್ ಕಾಸ್ಟ್ ಮೂಮೆಂಟ್ ಸತ್ಯ ಶೋಧಕ ಸಮಾಜ್ ಅದು ಮಹಾರಾಷ್ಟ್ರದಲ್ಲಿ ಅವರು ಸ್ಥಾಪನೆ ಮಾಡಿದ್ದು ಸತ್ಯಶೋಧಕ ಸಮಾಜ್ ಜ್ಯೋತಿಬಾ ಫುಲೆ ಮತ್ತು ಅವರ ಮಡದಿಯಾದಂಥ ಸಾವಿತ್ರಿಬಾಯಿ ಫುಲೆ ಶಿಕ್ಷಣ ರಂಗದಲ್ಲಿ ಹಿಂದುಳಿದ ವರ್ಗದ ಜನರು ದ ಲೋವರ್ ಕಾಸ್ಟ್ ಪೀಪಲ್ ಇವರು ಇಲ್ಲೇ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಪಡೆದುಕೊಳ್ಳಬೇಕಾದರೆ ಬೇರೆ ಜನರು ಕೂಡ ಸರಿಸಮಾನವಾಗಿ ನಿಲ್ಲಬೇಕಾದರೆ ಶಿಕ್ಷಣದ ಅವಶ್ಯಕತೆ ಇದೆ ಸೊ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದೆಮ್ ಸೊ ಬೋತ್ ಆಫ್ ದೆಮ್ ಸ್ಟ್ರೆಸ್ಡ್ ಆನ್ ಎಜುಕೇಷನ್ ಇಬ್ಬರು ಶಿಕ್ಷಣಕ್ಕೆ ಬಹಳ ಮಹತ್ವವನ್ನು ಈ ಒಂದು ನೀಡಿದ್ದು ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು ಜ್ಯೋತಿಬಾ ಫುಲೆ ಅವರಾಗಿರ್ಬೋದು ಸೊ ದ್ಯಾಟ್ ವಾಸ್ ಮೇನ್ಲಿ ಆ್ಯಂಡ್ ದ ಮೂಮೆಂಟ್ ಈ ಸ್ಟಾರ್ಟೆಡ್ ಅವರ ನಡೆಸಿದಂಥ ಚಳವಳಿ ಸತ್ಯ ಶೋಧಕ ಚಳವಳಿ ಅಂತ ಹೇಳಿ ಬರೀ ಇಟ್ ಕೇಮ್ ಟು ಬಿ ಕಾಲ್ಡ್ ಆ್ಯಸ್ ದ ಸತ್ಯ ಶೋಧಕ ಮೂಮೆಂಟ್ ಅದು ಇಲ್ಲಿ ಜ್ಯೋತಿಬಾ ಫುಲೆ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಿತು ದ ಸ್ಟ್ರೀಟ್ ಪ್ಲೇ ನೀಲ್ ದರ್ಪಣ್ ವಾಸ್ ಎನಕ್ಟೆಡ್ ಇನ್ ವಿಚ್ ಮೂಮೆಂಟ್ ಯಾವ ಚಳವಳಿಯಲ್ಲಿ ನೀಲ ದರ್ಪಣ್ ಎಂಬ ಬೀದಿ ನಾಟಕವನ್ನು ಪ್ರದರ್ಶಿಸಲಾಯಿತು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಇದನ್ನು ಈ ಒಂದು ಇಲ್ಲಿ ಪರೀಕ್ಷೆಯಲ್ಲಿ ಬರುವಂಥ ಸಂಭವ ಇದೆ ಯು ಕ್ಯಾನ್ ಗೆಟ್ ಎ ಕ್ವಶನ್ ಆನ್ ದಿಸ್ ಮೇನ್ಲಿ ನೀಲ ದರ್ಪಣ್ ಇದು ಯಾವ ಚಳವಳಿ ಸೊ ಇಟ್ ಈಸ್ ಇನ್ ವಿಚ್ ಮೂಮೆಂಟ್ ದಿಸ್ ಪರ್ಟಿಕ್ಯುಲರ್ಲಿ ದ ಸ್ಟ್ರೀಟ್ ಪ್ಲೇ ಈ ಒಂದು ಬೀದಿ ನಾಟಕ ಯಾವ ಚಳವಳಿಯಲ್ಲಿ ಪ್ರದರ್ಶಿಸಲಾಯಿತು ಅಲ್ಲಿ ತಳ ಕೊಟ್ಟದ್ದು ಇಂಡಿಗೋ ಮೂಮೆಂಟ್ ಖೇಡಾ ಮೂಮೆಂಟ್ ರಾಮೋಸಿ ಮೂಮೆಂಟ್ ಬಾರ್ಡೋಲಿ ಮೂಮೆಂಟ್ ಇಂಡಿಗೋ ಚಳವಳಿ ಖೇಡಾ ಚಳವಳಿ ರಾಮೋಸಿ ಚಳವಳಿ ಬಾರ್ಡೋಲಿ ಚಳವಳಿ ಎಲ್ಲ ರೈತ ಚಳವಳಿಗಳಾಗಿವೆ ಆಲ್ ಆರ್ ಹಿಯರ್ ದ ಪೀಸೆಂಟ್ ಮೂಮೆಂಟ್ಸ್ ಎಲ್ಲ ರೈತ ಚಳವಳಿಗಳು ಇದರಲ್ಲಿ ಯಾವ ಚಳವಳಿಯಲ್ಲಿ ನೀಲ ದರ್ಪಣ್ ನಾಟಕವನ್ನು ಬೀದಿ ನಾಟಕವನ್ನು ಪ್ರದರ್ಶಿಸಲಾಯಿತು ಇದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ನಾವು ನೋಡ್ತೀವಿ ಇಂಡಿಗೋ ಚಳವಳಿ ಇಂಡಿಗೋ ರೈತ ಚಳವಳಿ ಏನು ಹದಿನೆಂಟುನೂರ ಐವತ್ತೊಂಬತ್ತು ಅರುವತ್ತು ಬಂಗಾಲದಲ್ಲಿ ನಡೆಯಿತು ಸೊ ಇನ್ ಬೆಂಗಾಲ್ ಏಯ್ಟೀನ್ ಫಿಫ್ಟಿ ನೈನ್ ಸಿಕ್ಸ್ಟಿ ದ ಇಂಡಿಗೋ ಮೂಮೆಂಟ್ ಇಂಡಿಗೋ ಚಳವಳಿಯಲ್ಲಿ ದೀನ್ ಬಂಧು ಮಿತ್ರ ಅವರು ನಿರ್ದೇಶಿಸಿದ ನೀಲ ದರ್ಪಣ್ ಬೀದಿ ನಾಟಕವನ್ನು ಪ್ರದರ್ಶಿಸಲಾಯಿತು ನೀ ದೀನ್ ಬಂಧು ಮಿತ್ರ ಹೀ ಡೈರೆಕ್ಟೆಡ್ ದಿಸ್ ಡ್ರಾಮಾ ನೀಲ ದರ್ಪಣ್ ಆ್ಯಂಡ್ ದಿಸ್ ವಾಸ್ ಅನಾಕ್ಟೆಡ್ ಆ್ಯಸ್ ಎ ಸ್ಟ್ರೀಟ್ ಪ್ಲೇ ನೀಲ ದರ್ಪಣ್ ಹೆಸರು ಕೂಡ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೀಲಂದರೆ ಇಂಡಿಗೋ ಇಂಡಿಗೋಗೆ ನಾವು ನೀಲಿ ಅಂತ ಹೇಳ್ತೀವಿ ದರ್ಪಣ್ ಅಂದರೆ ಕನ್ನಡೆ ನೀಲ ಅಂದರೆ ಇಂಡಿಗೋ ತೋಟದಲ್ಲಿ ಕೆಲಸ ಮಾಡುವಂಥ ರೈತರ ಒಂದು ಪರಿಸ್ಥಿತಿಯನ್ನು ಆ ನಾಟಕದ ಮೂಲಕ ಪ್ರದರ್ಶಿಸಲಾಯಿತು ಸೊ ಇಟ್ ವಾಸ್ ಅನಟೆಡ್ ಥ್ರೂ ದ ಡ್ರಾಮಾ ವಾಟ್ ವಾಸ್ ದ ಕಂಡೀಷನ್ ಆಫ್ ದ ಇಂಡಿಗೊ ಪೇಸೆಂಟ್ಸ್ ಅದಕ್ಕೆ ಹೆಸರು ಕೂಡ ಅದೇ ರೀತಿಯಾಗಿ ನೋಡಿ ಭಾಳ ಸೂಕ್ತವಾದ ಹೆಸರನ್ನು ಕೊಟ್ಟಿದ್ದಾರೆ ನೀಲ ದರ್ಪಣ್ ಬಂಧು ಮಿತ್ರ ಅವರ ಇಲ್ಲೇ ನಿರ್ದೇಶಿಸಿದ್ದು ದ ತಿನ್ ಕಥಿಯ ಸಿಸ್ಟಮ್ ವಾಸ್ ಎಬಾಲಿಷ್ ಬೈ ದ ಪೇಸೆಂಟ್ ಮೂಮೆಂಟ್ ಆಫ್ ಇಂಥವು ಬರುವಂಥ ಸಂಭವವೇ ನಿಮಗೆ ತೀನ್ ಕಥೆಯ ಪದ್ಧತಿ ತೀನ್ ಕಥೆಯ ಪದ್ಧತಿಯನ್ನು ಯಾವ ಚಳವಳಿಯ ಮೂಲಕ ರದ್ದುಗೊಳಿಸಲಾಯಿತು ಬೈ ವಿಚ್ ಮೂಮೆಂಟ್ ತೀನ್ ಕಂತಿಯ ಸಿಸ್ಟಮ್ ವಾಸ್ ಎಬಾಲಿಷಡ್ ಅಲ್ಲಿ ಕೊಟ್ಟದ್ದು ಖೇಡಾ ಬಾರ್ಡೋಲಿ ಚಂಪಾರನ್ ಬಂಗಾಲ್ ಇದು ನಿಮ್ಗೆ ಗೊತ್ತಿದೆ ಗೋಧೀಜಿಯವರ ನೇತೃತ್ವದಲ್ಲಿ ನಡೆದಂಥ ಪ್ರಥಮ ಚಳವಳಿ ಅವರ ದಕ್ಷಿಣ ಭಾರತದಿಂದ ಹಿಂತಿರುಗಿದ ನಂತರ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಬಿಹಾರದಲ್ಲಿ ಚಂಪಾರನ್ ಚಳವಳಿ ನಡೆದದ್ದು ಅಲ್ಲಿ ಈ ಪದ್ಧತಿಯನ್ನು ತೀನ್ಕಂತಿಯ ಪದ್ಧತಿಯನ್ನು ರದ್ದುಗೊಳಿಸಲು ಗಾಂಧೀಜಿಯವರು ಇಲ್ಲೇ ಚಳವಳಿಯನ್ನು ನಡೆಸಿದ್ದು ಅವರು ಕೂಡ ಬೆಂಬಲವಾಗಿ ನಿಂತವರು ಅಲ್ಲಿ ರಾಜ್ಕುಮಾರ್ ಶುಕ್ಲಾ ಅವರಾಗಿದ್ದರು ಆ ತೀನ್ಕಂತೆ ಪದ್ಧತಿಯನ್ನು ರದ್ದುಗೊಳಿಸಲು ಚಂಪಾರನ್ ಚಳವಳಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಡೆದದ್ದು ಬಿಹಾರದಲ್ಲಿ ದ್ಯಾಟ್ ಈಸ್ ದ ಫಸ್ಟ್ ಪೇಸೆಂಟ್ ಮೂಮೆಂಟ್ ವಿಚ್ ವಾಸ್ ಎ ಸಕ್ಸಸ್ಫುಲ್ ಮೂಮೆಂಟ್ ಅಂತ ಹೇಳ್ತಾರೆ ಇದು ರೈತ ಚಳವಳಿಗಳಲ್ಲಿ ಹಿಂದೆ ಕೂಡ ಸಾಕಷ್ಟು ರೈತ ಚಳವಳಿಗಳು ನಡೆದಿವೆ ಆದರೆ ಯಶಸ್ಸು ಕಂಡಂಥ ಮೊದಲನೇ ರೈತ ಚಳವಳಿ ಅಂದರೆ ಚಂಪಾರನ್ ಆಗಿತ್ತು ಅಂತ ಹೇಳ್ತಾರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಇವರು ದಕ್ಷಿಣ ಆಫ್ರಿಕಾದಿಂದ ಹಿಂದೆ ತಿರುಗಿದ ನಂತರ ಮೊದಲನೇ ಚಳವಳಿದ ನೇತೃತ್ವ ವಹಿಸಿಕೊಂಡದ್ದು ಚಂಪಾರನ್ ಚಳವಳಿಯಾಗಿದೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನೈನ್ಟೀನ್ ಫಿಫ್ಟಿ ಕಾರಣ ಏನಿತ್ತು ಅಂದರೆ ಅದಕ್ಕೆ ಅಲ್ಲಿ ಇದ್ದಂಥ ಆ ವ್ಯವಸ್ಥೆ ತೀನ್ಕಂತಿಯ ಪದ್ಧತಿಯ ವ್ಯವಸ್ಥೆಯನ್ನು ರದ್ದುಗೊಳಿಸಲು ನಡೆದದ್ದು ಇನ್ ಬಾರ್ಡೋಲಿ ಸತ್ಯಾಗ್ರಹ ಅಪಾರ್ಟ್ ಫ್ರಮ್ ವಲ್ಲಭಾಯ್ ಪಟೇಲ್ ಇಂಪಾರ್ಟೆಂಟ್ ಲೀಡರ್ ವಾಸ್ ವಲ್ಲಭಭಾಯಿ ಪಟೇಲ್ ಅವರು ಬಾರ್ಡೋಲಿ ಸತ್ಯಾಗ್ರಹ ನಡೆಸಿದ್ರು ಇದು ನಮ್ಗೆ ಗೊತ್ತಿದೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ನೈನ್ಟೀನ್ ಟ್ವೆಂಟಿ ನೈನ್ ಬಾರ್ಡೋಲಿ ಗುಜರಾತದಲ್ಲಿ ಬರ್ತದೆ ಅಲೆ ಕರವನ್ನು ಹೆಚ್ಚಿಸದ ಕಾರಣದಿಂದಾಗಿ ಅವರು ಆ ಚಳವಳಿಯನ್ನು ನೇತೃತ್ವ ವಹಿಸಿಕೊಂಡಿದ್ದು ಹಾಗೆ ಬಾರ್ಡೋಲಿ ಜನರು ಅವರಿಗೆ ಆ ಬಿರದನ್ನು ದಯಪಾಲಿಸಿದ್ದು ಸರ್ದಾರ್ ಅಂತ ಹೇಳಿ ಕರೆದದ್ದು ಗಾಂಧೀಜಿ ಅವರ ಮಾರ್ಗದರ್ಶನದಲ್ಲಿ ಅವರು ಈ ಒಂದು ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದು ಅದಕ್ಕೆ ಅವರಿಗೆ ಮುಂದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಹೇಳಿ ಹೆಸರು ಕೂಡ ನಾವು ನೋಡ್ತೀವಿ ಆದರೆ ವಲ್ಲಭಭಾಯ್ ಪಟೇಲ್ ಅವರು ಕೂಡ ಇನ್ನೊಬ್ಬ ಪ್ರಮುಖ ನಾಯಕರು ಯಾರಾಗಿದ್ದರು ಕೇಳಿದ್ದಾರೆ ಹೂ ಈಸ್ ದ ಅನದರ್ ಇಂಪಾರ್ಟೆಂಟ್ ಲೀಡರ್ ಹಿಯರ್ ಅಲಾಂಗ್ ವಿತ್ ದಿಸ್ ಅವರ ಇಲೆ ನರಹರಿ ಪರಿಕಾ ಇಲೆ ಪರಿಕ್ ಆಗಿರೋ ಬಲವಂತ ಫಡ್ಕೆ ಆಗಿದ್ದರು ರಾಜ್ಕುಮಾರ್ ಶುಕ್ಲ ಆಗಿದ್ದರು ಜವಾಹರ್ಲಾಲ್ ನೆಹರು ಅವರಾಗಿದ್ದರು ಸೊ ಹೂ ವಾಸ್ ಮೇನ್ಲಿ ಹಿಯರ್ ಅನದರ್ ಲೀಡರ್ ಹೂ ಅಲಾಂಗ್ ವಿತ್ ಪಟೇಲ್ ರ್ ಹಿ ಫಾ ಮೇನ್ಲಿ ಲೆಡ್ ದಿಸ್ ಬಾರ್ಡೋಲಿ ಸತ್ಯಾಗ್ರಹ ಯಾವ ನಾಯಕರು ಬರ್ತಾರೆ ಇದರಲ್ಲಿ ಅದರಲ್ಲಿ ಬರೋದಂದರೆ ನರಹರಿ ಪರಿಕ್ ನರಹರಿ ಪರೀಕ್ ಅವರು ವಲ್ಲಭಭಾಯ್ ಪಟೇಲ್ ಅವರು ಕೂಡ ಸೇರಿಕೊಂಡು ಈ ಬಾರ್ಡೋಲಿ ಸತ್ಯಾಗ್ರಹವನ್ನು ನಡೆಸಿದ್ದು ದಟ್ ಈಸ್ ಯರ್ ವಾಟ್ ಈಸ್ ದ ಮೇನ್ಲಿ ದ ಆನ್ಸರ್ ಮಿರಾತುಲ್ ಅಕ್ಬಾರ್ ಈಸ್ ಎ ಪರ್ಷಿಯನ್ ಪೇಪರ್ ವಾಸ್ ಎಡಿಟೆಡ್ ಬಾಯ್ ಇದು ಒಂದು ಪರ್ಷಿಯನ್ ಪತ್ರಿಕೆ ಆಗಿತ್ತು ಮಿರಾತುಲ್ ಅಕ್ಬಾರ್ ಅಕ್ಬಾರ್ ಅಂದರೆ ಪತ್ರಿಕೆ ಮಿರಾತುಲ್ ಅಕ್ಬಾರ್ ಇನ್ ಪರ್ಷಿಯನ್ ವಾಸ್ ಎಡಿಟೆಡ್ ಬಾಯ್ ಮಿರಾತುಲ್ ಅಕ್ಬಾರ್ ಈ ಒಂದು ಪತ್ರಿಕೆಯನ್ನು ಇಲ್ಲೇ ಸಂಪಾದಿಸಿದವರು ಯಾರು ಅದರ ಸಂಪಾದಕರು ಯಾರಾಗಿದ್ದರು ಹೂ ವಾಸ್ ಮೇನ್ಲಿ ದ ಎಡಿಟರ್ ಆಫ್ ದಿಸ್ ಪೇಪರ್ ಇಟ್ ಈಸ್ ಎ ಪರ್ಷಿಯನ್ ಪೇಪರ್ ಸೈಯದ್ ಅಹಮದ್ ರಾಜಾರಾಮ್ ಮೋಹನ್ ರಾಯ್ ಬದರುದ್ದೀನ್ ತಬ್ಜಿ ದಯಾನಂದ ಸರಸ್ವತಿ ಯಾರು ಈ ಪತ್ರಿಕೆಯನ್ನು ಹೊರಡಿಸಿದರು ಇದಕ್ಕೆ ಉತ್ತರ ನಾವು ನೋಡ್ತೀವಿ ರಾಜಾರಾಮ್ ಮೋಹನ್ ರಾಯ್ ಆಗಿದೆ ರಾಜಾರಾಮ್ ಮೋಹನ್ ರಾಯ್ ಹಿಯರ್ ವಾಸ್ ವೆಲ್ವರ್ಸ್ಡ್ ಇನ್ ಮೆನಿ ಲ್ಯಾಂಗ್ವೇಜಸ್ ಅನೇಕ ಭಾಷೆಗಳನ್ನು ತಿಳಿದುಕೊಂಡಂಥ ನಾಯಕರಾಗಿದ್ದರು ರಾಜಾರಾಮ್ ಮೋಹನ್ ರಾಯ್ ವಿದ್ವಾಂಸರಾಗಿದ್ದರು ಅವರಿಗೆ ಪರ್ಷಿಯನ್ ಬರ್ತಾಯಿತ್ತು ಬಂಗಾಲಿ ಬರ್ತಾಯಿತ್ತು ಇಂಗ್ಲೀಷ್ ಸಂಸ್ಕೃತ ಫ್ರೆಂಚ್ ಜರ್ಮನ್ ಸಾಕಷ್ಟು ಭಾಷೆಗಳನ್ನು ಅಧ್ಯಯನ ಮಾಡಿದಂಥ ನಾಯಕರಾಗಿದ್ದರು ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಧಾರ್ಮಿಕ ಚಳವಳಿದು ರಾಜಾರಾಮ್ ಮೋಹನ್ ರಾಯ್ ಅವರು ಇಲ್ಲೇ ಈ ಪತ್ರಿಕೆಯನ್ನು ಪರ್ಷಿಯನ್ ಭಾಷೆಯಲ್ಲಿ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್ ದಿಸ್ ಪೇಪರ್ ವಾಸ್ ಎಡಿಟೆಡ್ ಬೈ ರಾಜಾರಾಮ್ ಮೋಹನ್ ರಾಯ್ ಅದಕ್ಕೆ ಉತ್ತರ ನಾವು ನೋಡ್ತೀವಿ ರಾಜಾ ರಾಮ್ ಮೋಹನ್ ರಾಯ್ ಆಗಿದೆ ರಸ್ತ್ ಗಫ್ತಾರ್ ಎಡಿಟೆಡ್ ಬೈ ದಾದಾಬಾಯಿ ನವರೋಜಿ ವಾಸ್ ಇನ್ ವಿಚ್ ಲ್ಯಾಂಗ್ವೇಜ್ ಇದು ಪತ್ರಿಕಾದ ಹೆಸರು ರಸ್ತ್ ಗಫ್ತಾರ್ ಇದು ದಾದಾಬಾಯಿ ಅವರು ಹೊರಡಿಸಿದಂಥ ಪತ್ರಿಕೆ ಇದು ಯಾವ ಭಾಷೆಯಲ್ಲಿದೆ ಕೇಳಿದ್ದಾರೆ ವಿಚ್ ಇಸ್ ದ ಲ್ಯಾಂಗ್ವೇಜ್ ಯೂಸ್ಡ್ ಅಂದರೆ ಪರೀಕ್ಷೆಯಲ್ಲಿ ನಿಮಗೆ ಹೆಂಗೆ ಬೇಕಾದರೂ ಪ್ರಶ್ನೆಗಳು ಬರ್ಬೋದು ಅದಕ್ಕೆ ಇವಕ್ಕೆ ಸಂಬಂಧಪಟ್ಟಂಥ ಇವು ಪ್ರಶ್ನೆಗಳನ್ನು ಈ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಳಿ ಅದರ ಇಲ್ಲೇ ಯಾವ ಭಾಷೆಯಲ್ಲಿ ಬರ್ಬೋದು ಅಥವಾ ಅದು ಹೆಸರೇನಾಗಿರ್ಬೋದು ಕೇಳಬೋದು ಅಥವಾ ಅದರ ಸಂಪಾದಕರು ಯಾರಾಗಿದ್ದರು ಅದನ್ನು ಕೇಳಬಹುದು ಸೊ ಇಟ್ ಮೇ ಬಿ ಇನ್ ಎನಿ ಟೈಪ್ ಆಫ್ ದ ಕ್ವಶನ್ ಮೇ ಅಪಿಯರ್ ಸೊ ದ ಹಿಯರ್ ಈಸ್ ವಿಚ್ ಲ್ಯಾಂಗ್ವೇಜ್ ಬಂಗಾಲಿಯೋ ಹಿಂದಿಯೋ ಇಂಗ್ಲೀಷೋ ಗುಜರಾತಿಯೋ ಇದಕ್ಕೆ ಉತ್ತರ ಗುಜರಾತಿಯಾಗಿದೆ ಗುಜರಾತಿ ಭಾಷೆಯಲ್ಲಿ ಈ ಒಂದು ಪತ್ರಿಕೆಯನ್ನು ಹೊರಡಿಸಲಾಯಿತು ಬಹಿಷ್ಕೃತ ಭಾರತ ವಾಸ್ ದ ಪೇಪರ್ ಎಡಿಟೆಡ್ ಬಾಯ್ ಇವು ಪತ್ರಿಕೆಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳಿರ್ತವೆ ನಿಮಗೆ ಪರೀಕ್ಷೆಯಲ್ಲಿ ಅದಕ್ಕೆ ಈ ಪತ್ರಿಕೆಗಳ ಹೆಸರನ್ನು ನೆನ್ಪಿಟ್ಕೊಳ್ಳಿ ಅದರ ಯಾರು ಅದನ್ನು ಈ ಒಂದು ಹೊರತಂದದ್ದು ಮತ್ತು ಭಾಷೆ ಯಾವುದಾಗಿದೆ ವಿಚ್ ಈಸ್ ದ ಲ್ಯಾಂಗ್ವೇಜ್ ಆಲ್ಸೋ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆಲೆ ಬಹಿಷ್ಕೃತ ಭಾರತ ಈ ಒಂದು ಪತ್ರಿಕೆದ ಸಂಪಾದಕರು ಯಾರಾಗಿದ್ದರು ಬಿ ಆರ್ ಅಂಬೇಡ್ಕರ್ ದಾದಾಬೈ ನವರೋಜಿ ಗೋಪಾಲಕೃಷ್ಣ ಕೃಷ್ಣ ಗೋಖಲೆ ಫಿರೋಷಾ ಮೆಹ್ತಾ ಸೊ ಹೂ ವಾಸ್ ಮೇನ್ಲಿ ದ ಎಡಿಟರ್ ಆಫ್ ದಿಸ್ ಸೊ ಯು ಆಲ್ ನೋ ದ್ಯಾಟ್ ಇಟ್ ವಾಸ್ ಬಿ ಆರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರು ಅದರ ಸಂಪಾದಕರಾಗಿದ್ದರು ಬಹಿಷ್ಕೃತ ಭಾರತ

ಅಲ್ಲಿ ಕೆಳಕಂಡ ನಾಲ್ಕು ನಾಯಕರಲ್ಲಿ ಮೂರು ನಾಯಕರು ಈ ಸಮಾಜದ ಸ್ಥಾಪನೆಯಲ್ಲಿ ಈ ಒಂದು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಒಬ್ಬ ನಾಯಕರಿಲ್ಲ ಆ ಒಬ್ಬ ನಾಯಕರು ಯಾರು ಈ ಒಂದು ಸಂಸ್ಥೆ ಸ್ಥಾಪನೆ ಆಗೋದರಲ್ಲಿ ಭಾಗವಹಿಸಿರಲಿಲ್ಲ ಹೂ ವಾಸ್ ದ ಲೀಡರ್ ಹೂ ಡಿಡ್ ನಾಟ್ ಪಾರ್ಟಿಸಿಪೇಟ್ ಅಂದರೆ ಉಳಿದ ಮೂರು ಜನರು ಆತ್ಮಾರಾಮ್ ಪಾಂಡುರಂಗ್ ನಮಗೆ ಗೊತ್ತಿದೆ ಇವರಲ್ಲದೆ ಇನ್ನಿಬ್ರು ಯಾರು ಈ ಸಂಸ್ಥೆ ಸ್ಥಾಪನೆ ಆಗೋದರಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅದರಲ್ಲಿ ಅವ್ರು ಯಾರಂದರೆ ಎಮ್ ಜಿ ರಾನಡಿ ಎಮ್ ಜಿ ಅವರು ಕೂಡ ಅದರಲ್ಲಿ ಭಾಗವಹಿಸಿದ್ದು ಆರ್ ಜಿ ಭಂಡಾರ್ಕರ್ ಅವರು ಕೂಡ ಭಾಗವಹಿಸಿದ್ದರು ಸೊ ಬಾಲ್ಗಂಗಾಧರ್ ತಿಲಕ್ ವಾಸ್ ನಾಟ್ ಎ ಪಾರ್ಟಿಸಿಪೆಂಟ್ ಈ ಸಂಸ್ಥೆ ಸ್ಥಾಪನವರಲ್ಲಿ ಬಾಲಗಂಗಾಧರ್ ತಿಲಕರ ಯಾವುದೇ ಪಾತ್ರವಿಲ್ಲ ಅಲ್ಲಿ ಸೊ ಇಟ್ ಈಸ್ ಬಿ ಜಿ ತಿಲಕ್ ಇಸ್ ದ ಆನ್ಸರ್ ಗದರ್ ಪೇಪರ್ ವಾಸ್ ಎಡಿಟೆಡ್ ಫ್ರಮ್ ವಿಚ್ ಪ್ಲೇಸ್ ಗದರ್ ಪಕ್ಷ ನಿಮಗೆ ಗೊತ್ತು ಈ ಒಂದು ಗದರ್ ಪಕ್ಷದ ಬಗ್ಗೆ ಗೊತ್ತಿದೆ ಆದರೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಇದು ಮೊದಲಿಗೆ ಒಂದು ಪತ್ರಿಕಾದ ಹೆಸರಾಗಿತ್ತು ಇಟ್ ವಾಸ್ ಎ ನೇಮ್ ಆಫ್ ಎ ಪೇಪರ್ ಗದರ್ ಅಂತ ಹೇಳಿ ಗದರ್ ಅಂದರೆ ಇದು ಅಲ್ಲಿ ನಾವು ನೋಡ್ತೀವಿ ಹೊರದೇಶದಲ್ಲಿ ವಾಸವಾದಂಥ ಸಿಖರು ಅವರು ಹೊರಡಿಸಿದಂಥ ಒಂದು ಪತ್ರಿಕೆಯಾಗಿದೆ ಇಟ್ ಇಸ್ ಎ ಮೇನ್ಲಿ ದ ಪೇಪರ್ ಎಡಿಟೆಡ್ ಬೈ ದ ಸಿಕ್ಸ್ ಹೂ ಹ್ಯಾಡ್ ಸೆಟಲ್ಡ್ ಔಟ್ಸೈಡ್ ಇಂಡಿಯಾ ಗದರ್ ಪಂಜಾಬಿ ಭಾಷೆಯಲ್ಲಿ ಅಂದರೆ ಪ್ರತಿಭಟನೆ ದ ರಿವೋಲ್ಟ್ ದಂಗೆ ಈ ರೀತಿಯಾಗಿ ಅರ್ಥ ಬರುವುದು ದ ರಿವೋಲ್ಟ್ ಇದು ಒಂದು ಪತ್ರಿಕೆಯಾಗಿ ಹೊರಡಿಸಲಾಯಿತು ಇಟ್ ವಾಸ್ ಎಡಿಟೆಡ್ ಆ್ಯಸ್ ಎ ಪೇಪರ್ ಆದರೆ ಮುಂದೆ ಇದೇ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಒಂದು ಇಲ್ಲೇ ಸಂಸ್ಥೆಯಾಗಿ ಕೂಡ ಸ್ಥಾಪನೆಗೊಂಡಿತ್ತು ಇನ್ ನೈನ್ಟೀನ್ ಥರ್ಟೀನ್ ದೆರ್ ವಾಸ್ ಎನ್ ಆರ್ಗನೈಜೇಷನ್ ಗದರ್ ಪಾರ್ಟಿ ಅಂತ ಹೇಳಿ ಬರ್ತದೆ ಗದರ್ ಪಕ್ಷ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಹಾಗಾದರೆ ಈ ಪತ್ರಿಕೆ ಮತ್ತು ಈ ಸಂಘಟನೆ ಇಲ್ಲೇ ನಾವು ಯಾವ ಸ್ಥಳದಲ್ಲಿ ನಾವು ನೋಡ್ತೀವಿ ವಿಚ್ ಈಸ್ ದ ಪ್ಲೇಸ್ ಫ್ರಮ್ ವೇರ್ ದಿಸ್ ಪೇಪರ್ ವಾಸ್ ಎಡಿಟೆಡ್ ಆಸ್ ವೆಲ್ ಆ್ಯಸ್ ದ ಆರ್ಗನೈಜೇಷನ್ ವಾಸ್ ಎಸ್ಟ್ಯಾಬ್ಲಿಷ್ ಲೇಟರ್ ಇನ್ ನೈನ್ಟೀನ್ ಥರ್ಟೀನ್ ಸೊ ನ್ಯೂಯಾರ್ಕ್ ಕಲ್ಕತ್ತಾ ಸ್ಯಾನ್ ಫ್ರಾನ್ಸಿಸ್ಕೋ ಅಮೃತ್ಸರ್ ಉತ್ತರ ಸ್ಯಾನ್ ಫ್ರಾನ್ಸಿಸ್ಕೋ ಆಗಿದೆ ಅಮೇರಿಕಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಆ ಗದರ್ ಪತ್ರಿಕೆ ನಾವು ನೋಡ್ತೀವಿ ಆ ಗದರ್ ಪಕ್ಷವನ್ನು ಕೂಡ ನಾವು ನೋಡ್ತೀವಿ ಅಲ್ಲಿ ಸೋಹಾಂತ್ ಸಿಂಗ್ ಲಾಲಾ ಹರ್ದಯಾಲ್ ಅದರ ಪ್ರಮುಖ ನಾಯಕರಾಗಿದ್ದರು ಸೋಹಾಂತ್ ಸಿಂಗ್ ಮತ್ತು ಲಾಲಾ ಹರ್ದಯಾಲ್ ವೇ ಆರ್ ದ ಮೇನ್ ಲೀಡರ್ಸ್ ಆಫ್ ದ ಗದರ್ ಪಾರ್ಟಿ ಸೊ ದಟ್ ವಾಸ್ ದ ಪಾರ್ಟಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಅಮೇರಿಕಾ ಅಮೇರಿಕಾದಲ್ಲಿ ಸ್ಥಾಪನೆಯಾಗಿತ್ತು ಅದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಂಡಿಯನ್ ಹೌಸ್ ಇನ್ ಲಂಡನ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಲಂಡನ್ದಲ್ಲಿ ಸ್ಥಾಪನೆ ಆದಂಥ ಇಂಡಿಯನ್ ಹೌಸ್ ಇದರ ಸ್ಥಾಪಕರು ಯಾರಾಗಿದ್ದರು ಹೂ ವಾಸ್ ದ ಫೌಂಡರ್ ಒಬ್ಬ ಭಾರತೀಯನಾಗಿದ್ದರು ಅದನ್ನು ಶ್ಯಾಮ್ಜಿ ಕೃಷ್ಣ ರಾವ್ ದಾದಾಬಾಯಿ ನವರೋಜಿ ಸತ್ಯೇಂದ್ರನಾಥ್ ಟ್ಯಾಗೋರ್ ಎಮ್ ಕೆ ಗಾಂಧಿ ಸೊ ಹೂ ವಾಸ್ ದ ಫೌಂಡರ್ ಆಫ್ ದಿಸ್ ಇಂಡಿಯನ್ ಹೌಸ್ ಆ್ಯಟ್ ಲಂಡನ್ ಲಂಡನ್ದಲ್ಲಿ ಯಾರು ಇದನ್ನು ಸ್ಥಾಪನೆ ಮಾಡಿದ್ದು ಹತ್ತೊಂಬತ್ತು ನೂರ ಐದು ನೈನ್ಟೀನ್ ನಾಟ್ ಫೈವ್ ದಿಸ್ ಆರ್ಗನೈಜೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಲಂಡನ್ ಹಿಯರ್ ಇಂಡಿಯನ್ ಹೌಸ್ ಬೈ ಶ್ಯಾಮ್ಜಿ ಕೃಷ್ಣಾರಾವ್ ಶ್ಯಾಮಜಿ ಕೃಷ್ಣರಾವ್ ಅವರು ಸ್ಥಾಪನೆ ಮಾಡಿದಂಥ ಸಂಘಟನೆ ಲಂಡನ್ದಲ್ಲಿ ಸೊ ದಿಸ್ ವಾಸ್ ಮೇನ್ಲಿ ಶ್ಯಾಮ್ಜಿ ಕೃಷ್ಣರಾವ್ ಯು ಹ್ಯಾ ಟು ರಿಮೆಂಬರ್ ಹಿ ವಾಸ್ ಎ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಹಿಯರ್ ಸಾವರ್ಕರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಹಿ ವಾಸ್ ಎ ವೆರಿ ಕ್ಲೋಸ್ ಫ ಹಿಯರ್ ಮೇನ್ಲಿ ಫ್ರೆಂಡ್ ಆಫ್ ಸಾವರ್ಕರ್ ಇಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೀನಿ ನಿಮಗೆ ಜಸ್ಟ್ ಐ ಆಮ್ ಗಿವಿಂಗ್ ಯು ದ ಇನ್ಫಾರ್ಮೇಷನ್ ಹಿಯರ್ ಹತ್ತೊಂಬತ್ತು ನೂರ ಎಂಟರಲ್ಲಿ ನೈನ್ಟೀನ್ ನಾಟ್ ಏಯ್ಟ್ ಹತ್ತೊಂಬತ್ತು ನೂರ ಎಂಟರಲ್ಲಿ ಇಂಡಿಯನ್ ಹೌಸ್ನಲ್ಲಿ ಇಂಡಿಯನ್ ಹೌಸ್ನಲ್ಲಿ ನಾವು ನೋಡ್ತೀವಿ ಹತ್ತು ಹದಿನೆಂಟುನೂರ ಐವತ್ತೇಳರ ದಂಗೆಯ ಸುವರ್ಣ ಜಯಂತಿಯನ್ನು ಆಚರಿಸಲಾಗ್ತಾ ಇತ್ತು ದ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ವಾಸ್ ಗೋಯಿಂಗ್ ಆನ್ ಇನ್ ಇಂಡಿಯನ್ ಹೌಸ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಹದಿನೆಂಟುನೂರ ಐವತ್ತೇಳು ಐವತ್ತೆಂಟರ ದಂಗೆಯ ಸುವರ್ಣ ಜಯಂತಿ ಆಚರಣೆ ನಡೆದಿತ್ತದು ಆ ಸಂದರ್ಭದಲ್ಲಿ ಸಾವರ್ಕರ್ ಅವರು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೇಳಿ ಕರೆದದ್ದು ಸೊ ಇಟ್ ವಾಸ್ ಸಾವರ್ಕರ್ ಹೂ ಕಾಲ್ಡ್ ಇನ್ ನೈನ್ಟೀನ್ ನಾಟ್ ಏಯ್ಟ್ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಆಸ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮತ್ತು ಅದೇ ಹೆಸರಿನಲ್ಲಿ ಅವರು ಮರಾಠಿಯಲ್ಲಿ ಒಂದು ಮೊದಲೇ ಕೃತಿ ಬರೀತಾರೆ ನಂತರ ಅವರೇ ಅದನ್ನು ಮುಂದೆ ಆಂಗ್ಲ ಭಾಷೆಗೆ ಕೂಡ ಅನುವಾದನೆ ಮಾಡ್ತಾರೆ ವಿನಾಯಕ್ ದಾಮೋದರ್ ಸಾವರ್ಕರ್ ಒನ್ ಆಫ್ ದ ಗ್ರೇಟ್ ರೆವಲ್ಯೂಷನರಿ ಹಿ ವಾಸ್ ಆಗಿದ್ದರು ಇಲ್ಲೇ ಅವರು ಆ ಲಂಡನ್ ಹೌಸ್ನಲ್ಲಿ ಸುವರ್ಣ ಜಯಂತಿ ಆಚರಣೆ ಸಂದರ್ಭದಲ್ಲಿ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದತ್ತು ದ್ಯಾಟ್ ಈಸ್ ದ ಥಿಂಗ್ ಯು ಹ್ಯಾಟ್ ಟು ರಿಮೆಂಬರ್ ಸ್ಟೂಡೆಂಟ್ಸ್ ಆ ವಿದ್ಯಾರ್ಥಿಗಳೇ ಆ ವಿಷಯ ನೆನ್ಪಿಟ್ಕೊಳ್ಳಿ ಮಂಗಳೂರು ಸಮಾಚಾರ ಇನ್ ಕನ್ನಡ ವಾಸ್ ಎಡಿಟೆಡ್ ಬಾಯ್ ಮಂಗಳೂರು ಸಮಾಚಾರ ನಿಮಗೆ ಗೊತ್ತಿದ್ದಾಗೆ ಇದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾಗಿದೆ ಇಟ್ ಈಸ್ ದ ಫಸ್ಟ್ ಪೇಪರ್ ಇಯರ್ ಅದರ ಇಲ್ಲೇ ಸಂಪಾದಕರಾಗಿ ಯಾರಾಗಿದ್ದರು ಹೂ ವಾಸ್ ದ ಎಡಿಟರ್ ಆಫ್ ದ್ಯಾಟ್ ಮಂಗಳೂರು ಸಮಾಚಾರ ಮಂಗಳೂರು ಸಮಾ ಫಾದರ್ ಕೆಟಲ್ ಹರ್ಮನ್ ಮೋಲಿಂಗ್ ಫಾದರ್ ಹೆಬಿಕ್ ಸೇಂಟ್ ಫಿಲೋಮಿನಾ ಹಾಗಾದರೆ ಇದರ ಈ ಪತ್ರಿಕೆಯನ್ನು ಹೊರತಂದವರು ಯಾರು ಅಲ್ಲಿ ನಾವು ನೋಡ್ತೀವಿ ಹರ್ಮನ್ ಮೋಲಿಂಗ್ ಅವರಾಗಿದ್ದರು ಅವರು ಒಬ್ಬ ಕ್ರೈಸ್ತ ಪ್ರಚಾರಕರಾಗಿದ್ದರು ಅವರು ಇದನ್ನು ಈ ಪತ್ರಿಕೆಯನ್ನು ಹೊರತಂದದ್ದು ಏಯ್ಟೀನ್ ಥರ್ಟಿ ನೈನ್ ಫಾರ್ಟಿ ಹದಿನೆಂಟು ನೂರ ಮೂವತ್ತೊಂಬತ್ತು ನಲವತ್ತರಲ್ಲಿ ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾಗಿದೆ ಇಟ್ ಈಸ್ ದ ಫಸ್ಟ್ ಪೇಪರ್ ಆಫ್ ಕನ್ನಡ ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ಸೊ ಹಾಗೆ ಫಾದರ್ ಕೆಟಲ್ ಅವರ ಬಗ್ಗೆ ಫರ್ನಾಂಡ್ ಕೆಟಲ್ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಕೆಟಲ್ ಅವರು ನಾವು ನೋಡ್ತೀವಿ ಕನ್ನಡಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಶಬ್ದಕೋಶ ನಿಘಂಟು ಕನ್ನಡದ ನಿಘಂಟನ್ನು ಯಾರೂ ಬರೆದದ್ದು ಸೇಂಟ್ ಫಿಲೋಮಿನಾ ಇವರು ಕೂಡ ನಾವು ನೋಡ್ತೀವಿ ಅಲ್ಲೇ ಇಲ್ಲೇ ಬಂದಂಥ ಭಾರತಕ್ಕೆ ಕ್ರೈಸ್ತ ಪ್ರಚಾರಕರಾಗಿದ್ದರು ಮೈಸೂರದಲ್ಲಿ ಅವರು ಸಾಕಷ್ಟು ತಮ್ಮ ಧರ್ಮವನ್ನು ಪ್ರಚಾರ ಮಾಡಲು ಕೈಗೊಂಡ ಈ ಒಂದು ಕಾರ್ಯವನ್ನು ನಿರ್ವಹಿಸಿದ್ದು ಅವರ ಹೆಸರಿನಲ್ಲೇ ಕೂಡ ಒಂದು ಮೈಸೂರಿನಲ್ಲಿ ಚರ್ಚನ್ನು ಕೂಡ ನೋಡ್ತೀವಿ ಸೇಂಟ್ ಫಿಲೋಮಿನಾ ಚರ್ಚ್ ಪ್ರತಿ ವರ್ಷ ಒಂದು ದೊಡ್ಡ ಹಬ್ಬ ನಡೀತದೆ ಅಲ್ಲೇ ಫಿಲೋಮಿನಾ ಫೀಸ್ಟ್ ಅಂಥೇಳಿ ಮೈಸೂರಿನಲ್ಲಿ ನಡೀತದೆ ಹಾಗೆ ಫಾದರ್ ಹೆಬೆಕ್ ಹೆಬೆಕ್ ಅವರು ಕೂಡ ಇವರು ಸ್ವಿಜರ್ಲೆಂಡಿಂದ ಬೇಸಲ್ ಅಂತ ಹೇಳಿ ಸ್ಥಳದಿಂದ ಈ ಒಂದು ಬಂದಂಥ ಇಲ್ಲಿ ಪ್ರಚಾರಕರಾಗಿದ್ದರು ಕ್ರೈಸ್ತ ಪ್ರಚಾರಕರು ಅವರು ಶೈಕ್ಷಣಿಕ ಸಂಸ್ಥೆ ಸ್ಥಾಪನೆ ಮಾಡೋದರಲ್ಲಿ ಬಹಳ ಇಲ್ಲಿ ಆಸಕ್ತಿ ಬಯಸಿಕೊಂಡರು ಹೀಗೆ ಅವರ ಬಾಸಲ್ ಮಿಷನ್ ಅಂಥೇಳಿ ಏನು ಈ ಒಂದು ಶೈಕ್ಷಣಿಕ ಸಂಸ್ಥೆಗಳು ಸ್ಥಾಪನೆ ಆಗಿವೆ ಅದು ಇಲ್ಲಿ ಹೆಬೆಕ್ ಅವರ ಆಶ್ರಯದಲ್ಲಿ ಮೊದಲು ಈ ಒಂದು ಬಾಷನ್ ಮಿಷನ್ ಅನ್ನು ನಾವು ನೋಡ್ತೀವಿ ಬ್ಯಾಸಲ್ ಅಂಥೇಳಿ ಅದು ಸ್ವಿಟ್ಜರ್ಲೆಂಡ್ನಲ್ಲಿ ಇರುವಂಥ ಹೆಸರು ಅದು ಒಂದು ಸ್ಥಳದ ಹೆಸರು ಅದಕ್ಕೆ ಬ್ಯಾಸಲ್ ಮಿಷನ್ ಈ ರೀತಿಯಾಗಿ ಆದರೆ ಆ ಸಂಸ್ಥೆಯನ್ನು ಕರೆಯಲಾಯಿತು ಈ ರೀತಿಯಾಗಿ ಪ್ರತಿಯೊಬ್ಬ ಈ ಒಂದು ಬೇರೆ ಬೇರೆ ಈ ಒಂದು ಹೊರದೇಶದಿಂದ ಬಂದಂಥ ಆ ಕ್ರೈಸ್ತ ಪ್ರಚಾರಕರು ಒಂದಲ್ಲ ಒಂದು ರೀತಿಯಾಗಿ ಭಾರತಕ್ಕೆ ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಲ್ಲೇ ಮೋಲಿಂಗ್ ಅವರ ಕೊಡುಗೆ ನಾವು ನೋಡ್ತೀವಿ ಕನ್ನಡದ ಮೊಟ್ಟ ಮೊದಲ ಈ ಒಂದು ಪತ್ರಿಕೆಯನ್ನು ಹೊರಡಿಸಿದ್ದು ಕಲ್ಚೂರಿ ಡೈನೆಸ್ಟಿ ಆ್ಯಂಬ್ಲಮ್ ಇಲ್ಲೇ ಲಾಂಛನಗಳ ಬಗ್ಗೆ ಬಂದಿದ್ದೆ ನಾನು ಐ ಹ್ಯಾವ್ ಜಸ್ಟ್ ಕಮ್ ಟು ದ ಆ್ಯಂಬ್ಲಮ್ಸ್ ಆಫ್ ದ ಡೈನೆಸ್ಟಿ ಇದನ್ನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಸಂಘಟನೆಗಳ ಬಗ್ಗೆ ನೋಡಿದ್ದೀವಿ ಪತ್ರಿಕೆಗಳ ಬಗ್ಗೆ ಅಲ್ಲಿ ಆ ನಾಯಕರ ಬಗ್ಗೆ ನೋಡಿದ್ದೀವಿ ಉಳಿದ ನಿಮಗೆ ಸರಳವಾಗಿದ್ದದ್ದು ನಿಮ್ಗೆ ಗೊತ್ತಾಯ್ತು ಥಿಯೋಸಫಿಕಲ್ ಸಂಸ್ಥೆ ಯಾರು ಸ್ಥಾಪನೆ ಮಾಡಿದ್ರೂ ಗೊತ್ತಾಗ್ತದೆ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದವರು ಯಾರು ಇದನ್ನು ಹೇಳಬೋದು ಆದರೆ ಇಲ್ಲೇ ಇವು ಕೆಲವು ಪ್ರಶ್ನೆಗಳನ್ನು ಏನು ತೆಗೆದುಕೊಂಡಿದ್ದೀನಿ ಯಾವ ರೀತಿಯಾಗಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡ್ಬೋದು ಸೊ ಇಫ್ ಇಟ್ ಈಸ್ ಎ ಟ್ವಿಸ್ಟೆಡ್ ಕ್ವಶನ್ ಯು ಮಸ್ಟ್ ಬಿ ಏಬಲ್ ಟು ಆನ್ಸರ್ ಇಟ್ ಅದನ್ನು ನಿಮಗೆ ಉತ್ತರ ಸಿಗಬೇಕು ಅದನ್ನು ಯಾವ ರೀತಿಯಾಗಿ ನೀವು ಗಮನಿಸಬೇಕು ಅದನ್ನು ಇಲ್ಲೇ ಈ ಒಂದು ಪ್ರಶ್ನೆಗಳಿಂದ ನಾನು ನಿಮ್ಮ ಅದರ ಬಗ್ಗೆ ಈ ಒಂದು ವಿಷಯವನ್ನು ಮಂಡಿಸಿದ್ದೇನೆ ಇಲ್ಲೇ ಲಾಂಛನಗಳ ಬಗ್ಗೆ ಬಂದಿದೆ ದ ಕಲ್ಚೂರಿ ಡೈನೆಸ್ಟಿ ಆ್ಯಂಬ್ಲಮ್ ಕಲ್ಚೂರಿ ರಾಜಮಂಥನದ ಲಾಂಛನ ಯಾವುದಾಗಿತ್ತು ನಂದಿ ಸಿಂಹ ಮೀನ ಅಥವಾ ಬಿಲ್ಲು ಬಾಣವಾಗಿತ್ತು ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಇಲ್ಲೇ ನಂದಿಯಾಗಿತ್ತು ದ ನಂದಿ ವಾಸ್ ದ ಆ್ಯಂಬ್ಲಮ್ ಆಫ್ ದಿ ಕಲ್ಚೂರೀಸ್ ಸಿಂಹ ನಿಮಗೆ ಗೊತ್ತಿದ್ದಾಗೆ ಇದು ಕದಂಬರ ಆಗಿತ್ತು ಸಿಂಹ ವಾಸ್ ದಿ ಯರ್ ಆ್ಯಂಬ್ಲಮ್ ಆಫ್ ದಿ ಕದಂಬಸ್ ಫಿಶ್ ಇದು ಪಾಂಡ್ಯರ್ದು ಪಾಂಡ್ಯರದ ಲಾಂಛನವಾಗಿತ್ತು ಬೋ ಆ್ಯಂಡ್ ಆ್ಯಾರೋ ಕೇರಳದಲ್ಲಿ ಆಳಿದಂಥ ಚೀರಾ ಮಂಥನ ಅಂತ ಹೇಳಿ ಬರ್ತದೆ ಅವ್ರದ್ದು ಬಿಲ್ಲು ಮತ್ತು ಬಾಣ ಇತ್ತು ಲೈಕ್ ದಿಸ್ ಯು ಮಸ್ಟ್ ರಿಮೆಂಬರ್ ದೀಸ್ ಆ್ಯಂಬ್ಲಮ್ಸ್ ರಾಯಲ್ ಎಂಬ್ಲಮ್ ಆಫ್ ನಾಯಕಸ್ ಆಫ್ ಕೆಳದಿ ಕೆಳದಿ ನಾಯಕರ ರಾಜ ಲಾಂಛನ ಯಾವುದಾಗಿತ್ತು ಬುಲ್ ತ್ರಿಶೂಲ ಗಂಡಬೇರುಂಡ ಗರುಡ ಯಾವುದಾಗಿತ್ತಂದರೆ ಅದು ಗಂಡ ಬೇರುಂಡವಾಗಿತ್ತು ಗಂಡಬೇರುಂಡ್ ಮೈಸೂರರ ಒಡೆಯರ ಲಾಂಛನ ಏನಿದೆ ಅದೇ ಲಾಂಛನ ಇಲ್ಲೇ ಕೆಳದಿ ನಾಯಕರದ್ದು ಕೂಡ ಆಗಿತ್ತು ಗಂಡ ಬೇರುಂಡ ಎರಡು ತಲೆಗಳಿರುವಂಥ ಈ ಒಂದು ಪಕ್ಷಿ ಪುರಾಣದಲ್ಲಿ ಸಾಕಷ್ಟು ಇದು ಬರುವಂಥ ಈ ಒಂದು ಉಲ್ಲೇಖನೆ ಆಗಿದ್ದು ನಮ್ಮದು ಅದಕ್ಕೆ ಗಂಡ ಬೇರುಂಡ ಇದನ್ನು ನಾವು ನೋಡ್ತೀವಿ ಕೆಳದಿ ನಾಯಕರಾಗಲಿ ಅಥವಾ ಒಡೆಯರಾಗಲಿ ಅವ್ರದ್ದು ಲಾಂಛನವಾಗಿದೆ ನೈನ್ಟೀನ್ ಟ್ವೆಂಟಿ ಫೋರ್ ಬೆಳಗಾವಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಸೆಷನ್ ರಿಸೆಪ್ಷನ್ ಕಮಿಟಿ ವಾಸ್ ಹೈಡೆಡ್ ಬೈ ಮತ್ತು ಇಲ್ಲಿ ನಡು ಆ ಎರಡು ಲಾಂಛನಗಳ ತೋ ಅಂದರೆ ಒಂದು ವಿಭಿನ್ನತೆ ಇರಬೇಕು ಪ್ರಶ್ನೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಬೆಳಗಾವದಲ್ಲಿ ಅದರ ಸ್ವಾಗತ ಸಮಿತಿ ಸ್ವಾಗತ ಸಮಿತಿ ಏನಿದೆ ಅದರ ಮುಖ್ಯಸ್ಥರು ಯಾರಾಗಿದ್ದರು ಹೂ ವಾಸ್ ಹೆಡಿಂಗ್ ದ ರಿಸೆಪ್ಷನ್ ಕಮಿಟಿ ಗಂಗಾಧರ ರಾವ್ ದೇಶಪಾಂಡೆ ಎನ್ ಎಸ್ ಹರಡಿಕರ್ ಮೈಲಾರ ಗೋವಿಂದ ರಾವ್ ಯಾಳ್ಗಿ ಇದಕ್ಕೆ ಉತ್ತರ ಗಂಗಾಧರ ರಾವ್ ದೇಶಪಾಂಡೆ ಆಗಿದ್ದಾರೆ ಗಂಗಾಧರಾವ್ ರಾವ್ ದೇಶಪಾಂಡೆ ವಾಸ್ ಹೆಡಿಂಗ್ ದ ರಿಸೆಪ್ಷನ್ ಕಮಿಟಿ ಸ್ವಾಗತ ಸಮಿತಿದ ಅವರ ಮುಖ್ಯಸ್ಥರಾಗಿದ್ದಾರೆ ಅಲ್ಲಿ ಗಂಗಾಧರ ರಾವ್ ದೇಶಪಾಂಡೆ ಅವರನ್ನು ನಾವು ಕರ್ನಾಟಕದ ಸಿಂಹ ಅಂತ ಹೇಳಿ ಕೂಡ ಈ ಒಂದು ಕರೆದಿದ್ದೇವೆ ನೋ ಟ್ಯಾಕ್ಸ್ ಸತ್ಯಾಗ್ರಹ ವಾಸ್ ಲೆಡ್ ಎಟ್ ಹಿರೇಕೆರೂರ್ ಬಾಯ್ ಹಿರೇಕೆರೂರದಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹದ ನೇತೃತ್ವ ಯಾರು ವಹಿಸಿದರು ಹೂ ವಾಸ್ ದ ಲೀಡರ್ ಆಫ್ ದಿ ನೋ ಟ್ಯಾಕ್ಸ್ ಸತ್ಯಾಗ್ರಹ ಕರ ನಿರಾಕರಣೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಗಾಂಧೀಜಿಯವರ ಕಾಯ್ದೆ ಭಂಗ ಚಳವಳಿ ಏನು ನಡೀತು ಅದರ ಅಂಗವಾಗಿ ಬರ್ತದೆ ಕರ ನಿರಾಕರಣೆ ಸತ್ಯಾಗ್ರಹ ಹಿರೇಕೆರೂರು ಹಿರೇಕೆರೂರಿನಲ್ಲಿ ಇದರ ನೇತೃತ್ವ ಯಾರು ವಹಿಸಿದ್ದರು ಜಿ ಎಸ್ ಗುದ್ಲೆಪ್ಪ ಅಣ್ಣಾಜಿ ಶಿರೂರ್ ವೀರನಗೌಡ ಪಾಟೀಲ್ ಎಂ ಪಿ ನಾಡಕರ್ಣಿ ಇದಕ್ಕೆ ಉತ್ತರ ವೀರನಗೌಡ ಪಾಟೀಲ್ ಆಗಿದೆ ವೀರನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದದ್ದು ಕರ ನಿರಾಕರಣೆ ಸತ್ಯಾಗ್ರಹ ದ ಪ್ರೆಸಿಡೆಂಟ್ ಆಫ್ ಮೈಸೂರು ಕಾಂಗ್ರೆಸ್ ಸೆಷನ್ ಆಫ್ ನೈನ್ಟೀನ್ ಥರ್ಟಿ ಏಟ್ ಆ್ಯಟ್ ಶಿವಪುರ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮೈಸೂರು ಕಾಂಗ್ರೆಸ್ಸದ ಸ್ಥಾಪನೆಯಾಗಿದ್ದು ಅದರ ಪ್ರಥಮ ಅಧಿವೇಶನ ನಡೆದದ್ದು ಶಿವಪುರದಲ್ಲಿ ಇಟ್ ವಾಸ್ ಹೆಲ್ಡ್ ಆಟ್ ಶಿವಪುರ ಆ ಶಿವಪುರ ಅಧಿವೇಶನ ದ ಅಧ್ಯಕ್ಷರು ಯಾರಾಗಿದ್ದರು ಕೇಳಿದರೆ ಹೂ ಈಸ್ ದ ಪ್ರೆಸಿಡೆಂಟ್ ಆಫ್ ದ್ಯಾಟ್ ಸೆಷನ್ ಮೊದಲ ಟಿ ಸಿದ್ದಲಿಂಗಯ್ಯ ಸಿದ್ದಪ್ಪ ಕಂಬ್ಳಿ ಕೆ ಸಿ ರೆಡ್ಡಿ ಎಸ್ ನಿಜಲಿಂಗಪ್ಪ ಇದಕ್ಕೆ ಉತ್ತರ ಟಿ ಸಿದ್ಧಲಿಂಗಯ್ಯ ಆಗಿದೆ ಟಿ ಸಿದ್ದಲಿಂಗಯ್ಯ ವಾಸ್ ದಿ ಯರ್ ಪ್ರೆಸಿಡೆಂಟ್ ಆಫ್ ದಿ ಫಸ್ಟ್ ಸೆಷನ್ ಆಫ್ ದ ಕಾಂಗ್ರೆಸ್ ನೈನ್ಟೀನ್ ಥರ್ಟಿ ಏಟ್ ಶಿವಪುರ ಅಧಿವೇಶನ ಅಲ್ಲಿ ಮುಂದೆ ಟಿ ಅವರ ನೇತೃತ್ವದಲ್ಲೇ ಧ್ವಜ ಸತ್ಯಾಗ್ರಹ ನಡೆಯುತ್ತದೆ ಇನ್ ನೈನ್ಟೀನ್ ನಾಟ್ ಸೆವೆನ್ ಸೂರತ್ ಸೆಷನ್ ಹತ್ತೊಂಬತ್ತು ನೂರ ಏಳರ ಸೂರತ್ ಅಧಿವೇಶನ ನಡೆಯಿತು ಕಾಂಗ್ರೆಸ್ಸ್ದು ಅದರಲ್ಲಿ ಕೆಳಕಂಡ ನಾಯಕರಲ್ಲಿ ಯಾರೂ ಭಾಗವಹಿಸಲಿಲ್ಲ ಹೂ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇದರಲ್ಲಿ ಯಾರು ಅದರಲ್ಲಿ ಭಾಗವಹಿಸಿಲ್ಲ ಕನ್ನಡ ಜನರಾಗಿದ್ದಾರೆ ಎಲ್ಲರೂ ಕನ್ನಡ ಜನರಾಗಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಅಧಿವೇಶನ ಸೂರತ್ನಲ್ಲಿ ನಡೆಯಿತು ಹತ್ತೊಂಬತ್ತು ನೂರ ಏಳು ಭಾಳ ಐತಿಹಾಸಿಕ ಅಧಿವೇಶನ ಕಾಂಗ್ರೆಸ್ ವಿಭಾಜನೆಯಾಗ್ತದಲ್ಲೇ ಅದು ನಿಮಗೆ ಗೊತ್ತಿರಬೇಕು ಅಲ್ಲಿ ತೀರ್ವಗಾಮಿಗಳು ಮಂದಗಾಮಿಗಳು ಎರಡು ಗುಂಪುಗಳು ಈ ಒಂದು ಬೆಳೆದದ್ದು ಅದರಲ್ಲಿ ಆ ಹತ್ತೊಂಬತ್ತು ನೂರ ಏಳರಲ್ಲಿ ಅನೇಕ ಕನ್ನಡ ಜನರು ಕೂಡ ಭಾಗವಹಿಸಿದ್ದಾರೆ ಮೆನಿ ಕನ್ನಡ ಪೀಪಲ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಆದರೆ ಕೆಳಕಂಡ ನಾಲ್ಕು ನಾಯಕರಲ್ಲಿ ಯಾರು ಭಾಗವಹಿಸಿಲ್ಲ ಕೇಳಿವಿ ಹೂ ಡಿಡ್ ನಾಟ್ ಪಾರ್ಟಿಸಿಪೇಟ್ ಅಣ್ಣ ಅಣ್ಣಾಚಾರ್ಯ ಹೊಸ್ಕೇರಿ ಶ್ರೀನಿವಾಸರಾವ್ ಕೌಸಲ್ವಿ ಗೋವಿಂದರಾವ್ ಯಾಡ್ಗಿ ಇವರು ಮೂರು ಜನ ಭಾಗವಹಿಸಿದ್ದರು ಆದರೆ ದತ್ತೋಪಂತ್ ಬೆಳವಿ ಅವರು ಭಾಗವಹಿಸಿದ್ದಿಲ್ಲ ದತ್ತೋಪಂತ್ ಬೆಳವಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ದತ್ತೋಪಂತ್ ಬೆಳಿವಾರದು ಮುಂದೆ ಬರ್ತದೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿ ಏನು ಪ್ರಾರಂಭ ಆಗ್ತದೆ ತಿಲಕರ ಕರೆಮೇರಿಗೆ ಆ ಹೋಮ್ ರೂಲ್ ಚಳವಳಿದ ನಾಯಕರಾಗಿದ್ದರು ದತ್ತೋಪಂತ್ ಬೆಳವಿ ನಮ್ಮ ಕನ್ನಡ ಪ್ರದೇಶದಲ್ಲಿ ಸೊ ದಟ್ ವಾಸ್ ದ ಥಿಂಗ್ ಯುಚ್ ಯು ಹ್ಯಾವ್ ಟು ನೋಟಿಸ್ ಬ್ರಹ್ಮನೇತ್ರ ಪರಿಷತ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ನೈನ್ಟೀನ್ ಟ್ವೆಂಟಿ ಆ್ಯಟ್ ಹುಬ್ಳಿ ಬೈ ದ ಎಫರ್ಟ್ ಆಫ್ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬ್ರಹ್ಮನೇತ್ರ ಪರಿಷತ್ ಹುಬ್ಬಳ್ಳಿಯಲ್ಲೇ ಸ್ಥಾಪನೆ ಆಗಿತ್ತು ಇದು ಯಾರ ಪ್ರಯತ್ನದಿಂದ ಈ ಬ್ರಹ್ಮನೇತ್ರ ಪರಿಷತ್ತನ್ನು ಸ್ಥಾಪಿಸಲಾಯಿತು ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನೈಜೇಷನ್ ವಿಚ್ ಹ್ಯಾಡ್ ಟೇಕನ್ ಹಿಯರ್ ದ ಲೀಡರ್ಶಿಪ್ ಫಾರ್ ದಿ ನಾನ್ ಬ್ರಾಹ್ಮಿಣ್ ಮೂಮೆಂಟ್ ಬ್ರಹ್ಮನೇತ್ರ ಬ್ರಾಹ್ಮಣ ನೇತ್ರ ಚಳವಳಿದ ನಾಯಕತ್ವವನ್ನು ವಹಿಸಿಕೊಂಡಂಥ ಸಂಘಟನೆಯಾಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇದು ಸ್ಥಾಪನೆಯಾಗಿದ್ದು ನೈನ್ಟೀನ್ ಟ್ವೆಂಟಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇದು ಯಾರ ಪ್ರಯತ್ನದಿಂದ ಸ್ಥಾಪನೆ ಆಯಿತು ಅದನ್ನು ಕೇಳಿದ್ದಾರೆ ಸಿದ್ದಪ್ಪ ಕಂಬಳಿ ಗಂಗಾಧರ ರಾವ್ ದೇಶಪಾಂಡೆ ಗುರುಸಿದ್ದಪ್ಪ ಗೆಲಗಂಚಿ ಅರ್ತಾಳ್ ರುದ್ರಗೌಡ ಯಾರ ಒಂದು ಪ್ರಯತ್ನದಿಂದ ಇದು ಸ್ಥಾಪನೆ ಆಗಿದ್ದು ಅದಕ್ಕೆ ಉತ್ತರ ಸಿದ್ದಪ್ಪ ಕಂಬಳಿ ಆಗಿದೆ ಸಿದ್ದಪ್ಪ ಕಂಬಳಿ ಹಿಯರ್ ವಾಸ್ ದ ಪರ್ಸನ್ ಬಿಹೈಂಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಬ್ರಹ್ಮನೇತ್ರ ಪರಿಷತ್ ಬ್ರಹ್ಮನೇತ್ರ ಪರಿಷತ್ತದ ಸ್ಥಾಪನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಸಿದ್ದಪ್ಪ ಕಂಬಳಿ ಅವರಾಗಿದ್ದರು ಸೊ ದ್ಯಾಟ್ ವಾಸ್ ಹಿ ಆರ್ ಮೇನ್ಲಿ ದ ರೋಲ್ ದಟ್ ವಾಸ್ ಪ್ಲೇಡ್ ಬೈ ಸಿದ್ದಪ್ಪ ಕಂಬಳಿ ಅಮಂಗ್ ದ ಬಿಲೋ ಮೆನ್ಷನ್ ಲೀಡರ್ಸ್ ಹೂ ಸ್ಪ್ರೆಡ್ ದ ನ್ಯಾಷನಲಿಸ್ಟಿಕ್ ಐಡಿಯಾಸ್ ಅಮಂಗ್ ದ ಪೀಪಲ್ ಬೈ ದ ವೇ ಆಫ್ ಹರಿಕಥಾ ಹರಿಕಥಾದ ಮುಖಾಂತರ ಅಲ್ಲೇ ಕನ್ನಡ ಜನರಲ್ಲಿ ಮುಖ್ಯವಾಗಿ ಇದು ಕನ್ನಡ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಹರಿಕಥೆಯದ ಮುಖಾಂತರ ಕನ್ನಡ ಜನರಲ್ಲಿ ರಾಷ್ಟ್ರೀಯ ವಿಚಾರವನ್ನು ಬೆಳೆಸಿದಂಥ ನಾಯಕ ಯಾರಾಗಿದ್ದಾರೆ ಎನ್ ಡಿ ಕರ್ಮಲ್ಕರ್ ಕೆ ಆರ್ ಕಾರಂತ್ ಎಸ್ ಎಸ್ ಶಾಸ್ತ್ರಿ ಜಯರಾಮ್ ಆಚಾರ್ಯ ಇದರಲ್ಲಿ ಯಾರು ಹರಿಕಥೆ ಮುಖಾಂತರ ರಾಷ್ಟ್ರೀಯ ವಿಚಾರವನ್ನು ಜನರಿಗೆ ತಲುಪಿಸಿದ್ದು ಅದಕ್ಕೆ ಉತ್ತರ ಜಯರಾಮ್ ಆಚಾರ್ಯರಾಗಿದ್ದಾರೆ ಹೂ ಆಸ್ ನೋನ್ ಫಾರ್ ಹಿಸ್ ಹರಿಕಥಾಸ್

ಈ ಒಂದು ಭಾಗವಹಿಸಿದ ಕನ್ನಡದ ನಾಯಕ ಯಾರಾಗಿದ್ದರು ಹೂ ವಾಸ್ ದ ಕನ್ನಡ ಲೀಡರ್ ಹೂ ಪಾರ್ಟಿಸಿಪೇಟೆಡ್ ಇನ್ ದ ಫ್ಲ್ಯಾಗ್ ಸತ್ಯಾಗ್ರಹ ಹಿಯರ್ ಆಟ್ ನಾಗ್ಪುರ್ ಮಹಾರಾಷ್ಟ್ರದಲ್ಲಿ ಅಲ್ಲೇ ಮೈಲಾರ್ ಮಹಾದೇವಪ್ಪನೋ ಹರಡಿಕರ್ ಮಂಜಪ್ಪನೋ ಎನ್ ಎಸ್ ಹರಡಿಕರ್ ಆರ್ ಆರ್ ದಿವಾಕರ್ ಅದಕ್ಕೆ ಉತ್ತರ ಎನ್ ಎಸ್ ಹರಡಿಕರ್ ಅವರಾಗಿದ್ದಾರೆ ಎನ್ ಎಸ್ ಹರಡಿಕರ್ ಪಾರ್ಟಿಸಿಪೇಟೆಡ್ ಅಲ್ಲಿ ಅವರನ್ನು ಸೆರೆ ಹಿಡಿಯಲಾಯಿತು ಮುಂದೆ ಅವರನ್ನು ಆರು ತಿಂಗಳ ಕಾರಾಗೃಹ ಶಿಕ್ಷೆಯನ್ನು ನೀಡಲಾಗಿತ್ತು ಹೊರಬಂದ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತ ನಾಲ್ಕರಲ್ಲಿ ಹುಬ್ಬಳ್ಳಿಯಲ್ಲಿ ಎನ್ ಎಸ್ ಅರಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪನೆ ಮಾಡಿದ್ದು ಸೊ ನೈನ್ಟೀನ್ ಟ್ವೆಂಟಿ ಫೋರ್ ಹಿಂದೂಸ್ತಾನ್ ಸೇವಾದಳ ವಾಸ್ ಎಸ್ಟಾಬ್ಲಿಷ್ಡ್ ಲೇಟರ್ ಬೈ ಎನ್ ಎಸ್ ಅರಡಿಕರ್ ಹಿ ಪಾರ್ಟಿಸಿಪೇಟೆಡ್ ಇನ್ ನಾಗ್ಪುರ್ ಸತ್ಯಾಗ್ರಹ ನೈನ್ಟೀನ್ ಟ್ವೆಂಟಿ ತ್ರೀ ಆ್ಯಂಡ್ ಹಿ ವಾಸ್ ಇಂಪ್ರಿಸ್ ಆ್ಯಂಡ್ ಸಿಕ್ಸ್ ಇಯರ್ಸ್ ಪನಿಷ್ಮೆಂಟ್ ವಾಸ್ ಸಿಕ್ಸ್ ಮಂತ್ಸ್ ಪನಿಷ್ಮೆಂಟ್ ವಾಸ್ ಗಿವನ್ ಆರು ತಿಂಗಳವರಿಗೆ ಕಾರಾಗೃಹ ಶಿಕ್ಷೆ ಇತ್ತು ಅಲ್ಲದ ಹೊರಬಂದ ನಂತರ ಹುಬ್ಬಳ್ಳಿಯಲ್ಲಿ ಈ ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪನೆ ಮಾಡಿತ್ತು ಸೊ ದಿಸ್ ಇಸ್ ಹೌ ದ ಎನ್ ಎಸ್ ಹರಡಿಕರ್ ಯು ಶುಡ್ ರಿಮೆಂಬರ್ ದ ಲಾಸ್ಟ್ ಕ್ವಶನ್ ನೈನ್ಟೀನ್ ಟ್ವೆಂಟಿ ಫೋರ್ ಕಾಂಗ್ರೆಸ್ ಸೆಷನ್ ಆಫ್ ಬೆಳಗಾವಿ ಸೆಷನ್ ಹೂ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇದರಲ್ಲಿ ಮತ್ತೆ ಪ್ರಶ್ನೆ ಇದೆ ಕೆಳಕಂಡ ನಾಯಕರಲ್ಲಿ ರಾಷ್ಟ್ರೀಯ ನಾಯಕರಲ್ಲಿ ಇದು ಸೊ ದಿಸ್ ಇಸ್ ನಾಟ್ ಐ ಆಮ್ ನಾಟ್ ರೆಫರಿಂಗ್ ಟು ದ ಕನ್ನಡ ಹಿಯರ್ ರಾಷ್ಟ್ರೀಯ ನಾಯಕರಲ್ಲಿ ಯಾರು ಪಾಲ್ಗೊಳ್ಳಲಿಲ್ಲ ಸೊ ಹೂ ವರ್ ದ ನ್ಯಾಷನಲ್ ಲೀಡರ್ಸ್

ಜಿನ್ನ ಅವರು ಮಾಡಿದಂಥ ಹೇಳಿಕೆ ನಿಮಗೆ ಗೊತ್ತಿರಬೇಕು ಇನ್ನು ಮುಂದೆ ಇಲ್ಲೇ ಲೀಗ್ ಮತ್ತು ಕಾಂಗ್ರೆಸ್ಸದ ನಡುವೆ ಯಾವುದೇ ರೀತಿಯಾದಂಥ ಸಹಕಾರ ಇರುವುದಿಲ್ಲ ಮತ್ತು ಇಲ್ಲಿಗೆ ಲಖನೌ ಒಪ್ಪಂದವನ್ನು ಅಂತ್ಯಗೊಳಿಸ್ತಾಯಿದ್ದೀವಿ ಜಿನ್ನ ಅವರು ಹೇಳಿದ್ದು ಲಖನೌ ಒಪ್ಪಂದವನ್ನು ಇಲ್ಲೇ ಅಂತ್ಯಗೊಳಿಸ್ತಾ ಇದ್ದೀವಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಲಖನೌ ಒಪ್ಪಂದವಾಗಿತ್ತು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ಸದ ನಡುವೆ ಆ ಒಪ್ಪಂದವನ್ನು ಇದ್ದೀವಿ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಸಹಕಾರ ಇರುವುದಿಲ್ಲ ಅಲ್ಲಿಗೆ ಹಿಲಾಫತ್ ಪ್ರಕರಣ ಕೂಡ ಅದು ಕ್ರಮೇಣವಾಗಿ ಭಾರತದಿಂದ ಈ ಒಂದು ನಶಿಸಿತ್ತು ಯಾಕಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲೇ ನಾವು ನೋಡ್ತೀವಿ ಟರ್ಕಿಯಲ್ಲಿ ಆ ಖಲೀಫನ ಆಳಿಕೆ ಹೋಗಿ ಅಲ್ಲಿ ಮುಸ್ತಫಾಲ್ ಕಮಾಲ್ ಪಾಷಾ ಅವನು ಅಲ್ಲೇ ಸರ್ವಾಧಿಕಾರಿಯಾಗಿ ಬರ್ತಾನೆ ಟರ್ಕಿ ಜನರೇ ಅವನನ್ನು ಒಬ್ಬ ಮಹಾ ಸರ್ವಾಧಿಕಾರಿ ಅಂತ ಹೇಳಿ ಕರೆದಿದ್ದಾರೆ ದ ಗ್ರೇಟ್ ಡಿಕ್ಟೇಟರ್ ಅಟಾ ಟರ್ಕ್ ಮುಸ್ತಫಾಲ್ ಕಮಾಲ್ ಪಾಷಾ ಆ್ಯಂಡ್ ಹೀ ಇಸ್ ನೋನ್ ಆ್ಯಸ್ ದಿ ಹಿಯರ್ ದ ಮೇಕರ್ ಆಫ್ ದ ಮಾಡರ್ನ್ ಟರ್ಕಿ ಆಧುನಿಕ ಟರ್ಕಿಯ ಶಿಲ್ಪಿ ಅಂತ ಹೇಳಿ ಕರೆದಿದ್ದಾರೆ ಹೀಗಾಗಿ ಆ ಖಿಲಾಫತ್ ಪ್ರಕರಣ ನಮ್ಮ ಭಾರತದಿಂದ ಅದರದ್ದು ನಶಿಸಿ ಹೋಯಿತು ಇನ್ನು ಮುಂದೆ ನಮಗೆ ಕಾಂಗ್ರೆಸ್ದ್ದು ಕೂಡ ಯಾವುದೇ ಅವಶ್ಯಕತೆ ಇಲ್ಲ ಅದಕ್ಕೆ ಜಿನ್ನಾವರು ಮುಸ್ಲಿಂ ಲೀಗ್ ಅಧಿವೇಶನ್ ಬೆಳಗಾವದಲ್ಲಿ ನಡೀತದೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನೈನ್ಟೀನ್ ಟ್ವೆಂಟಿ ಫೋರ್ ಇಟ್ ಟೇಕ್ಸ್ ಇನ್ ಬೆಳಗಾಂನ್ಲಿ ಆಗೈದು ಅವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದಿಲ್ಲ ಹಿ ಹ್ಯಾಡ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಕಾಂಗ್ರೆಸ್ ಹಿಯರ್ ಸೆಷನ್ ಆಫ್ ನೈನ್ಟೀನ್ ಟ್ವೆಂಟಿ ಫೋರ್ ಬೆಳಗಾವ್ ಸೊ ಆನ್ಸರ್ ಈಸ್ ಮೊಹಮ್ಮದ್ ಅಲಿ ಜಿನ್ನಾದ್ಯಾರ್ ಸೊ ದೀಸ್ ಆರ್ ಸಮ್ ಆಫ್ ದ ಕ್ವಶನ್ಸ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪರೀಕ್ಷೆ ದೃಷ್ಟಿಯಿಂದ ಇಂಥವು ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೇಳಬೋದು ಹೇಳಿಕೆ ಆಗಿರ್ಬೋದು ನಾಯಕರಾಗಿರ್ಬೋದು ಚಳವಳಿಗಳಾಗಿರ್ಬೋದು ಯಾವುದೇ ರೀತಿಯಲ್ಲಿ ನಿಮಗೆ ಆ ಒಂದು ಪ್ರಶ್ನೆಗಳು ಬರ್ಬೋದು ಅದಕ್ಕೆ ಉದಾಹರಣೆ ರೂಪದಲ್ಲಿ ನಾಲ್ಕು ನಾಲ್ಕು ಐದೈದು ಪ್ರಶ್ನೆಗಳನ್ನು ತೆಗೆದುಕೊಂಡು ತಮ್ಮ ಇದರಿಗೆ ನಾನು ಆ ವಿಷಯವನ್ನು ಚರ್ಚೆ ಮಾಡಿದ್ದೀನಿ ಇದು ನಿಮ್ಮ ಪರೀಕ್ಷೆಗೆ ಸಿದ್ಧತೆಗೆ ಅಲ್ಲಿ ಅನುಕೂಲ ಆಗೋದೆ ಅಂತೇಳಿ ತಿಳಿದುಕೊಂಡು ಮತ್ತು ಇನ್ನಿತರ ಈ ಒಂದು ಪ್ರಶ್ನೆಗಳು ವಿಷಯಗಳು ತಮ್ಮಿದರಿಗೆ ಈ ಒಂದು ಚರ್ಚೆ ಮಾಡಲು ಮತ್ತೆ ಇನ್ನೊಮ್ಮಿಂದ ನಾನು ನಿಮ್ಮೆದುರಿಗೆ ಈ ಒಂದು ಬರ್ತಾ ಇದ್ದೇನೆ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ